ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕೋವಿಡ್ ನಂತರದ ಈ ಒಂದು ಕಾಲಘಟ್ಟದಲ್ಲಿ ವಿಶೇಷವಾಗಿ ವೃತ್ತಿ ಶಿಕ್ಷಣ ಪ್ರವೇಶ ಪ್ರಕ್ರಿಯೆಗೆ ಕೆಇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹೌದು, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಅವರ ಒಂದು ಆಯ್ಕೆಯ ಒಂದು ಮಾನದಂಡಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಪರೀಕ್ಷಾ ಪ್ರಾಧಿಕಾರ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದು. ಈ ತಿಂಗಳ 18ರಿಂದ ದಾಖಲಾತಿ ಪರಿಶೀಲನೆಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಮೂಲಕ ಹೆಚ್ಚಿನ ಒಂದು ದಾಖಲಾತಿ ಪರಿಶೀಲನೆಗೆ ಒತ್ತು ಕೊಟ್ಟು ವಿಶೇಷವಾದ ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಈ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವಂತಹ ಗೊಂದಲ, ಪೋಷಕರ ಮನಸ್ಸಿನಲ್ಲಿರುವಂತಹ ಗೊಂದಲಗಳಿಗೆ ಯಾವ ರೀತಿ ಪರಿಹಾರ ಇದೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಎಸ್ ರಮ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಈಗ ಹೊಸ ಒಂದು ಕಾಲಘಟ್ಟ ಅಂದರೆ ಈಗ ವಿದ್ಯಾರ್ಥಿ ಸಮುದಾಯಕ್ಕೆ ಈ ಕೋವಿಡ್ ನಂತರದ ಒಂದು ಸ್ಪರ್ಧಾತ್ಮಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ದಾಪುಕಾಲ ಇಡೋದಕ್ಕೆ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ಹೇಗೆ ಸಿದ್ಧತೆಗಳು ನಡೀತಾ ಇದೆ ಮೇಡಮ್? ಈಗ ಈ ಸರಿ ನಾವು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ರಿಲೇಟೆಡ್ ಒಂದು ವಿಜುವಲ್ ಕ್ಲಿಪ್ ತೋರಿಸೋಣ ಅಂತ. ಈಗ ಅಂದ್ರೆ ಪ್ರಕ್ರಿಯೆ ಏನೇನು ಮಾಡ್ತಾ ಇದ್ದೀರಾ ಅಂತ? ಪ್ರಕ್ರಿಯೆ ಅಂದ್ರೆ ಅವರು ಬಿಒ ಆಫೀಸ್ಗೆ ಹೋಗಿ ಅಲ್ಲಿಂದ ಆನ್ಲೈನ್ ರೆಕಾರ್ಡ್ಸ್ ಅಪ್ಡೇಟ್ ಮಾಡಿಸ್ಬೇಕಿರತ್ತೆ. ನಂತರ ಅವ್ರ ಅಪ್ಲಿಕೇಶನ್ ಅಲ್ಲಿ ಏನ್ ಫಿಲ್ ಮಾಡಿರ್ತಾರೋ ಅದನ್ನೇ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ವೆರಿಫಿಕೇಶನ್ ಮಾಡ್ತೀವಿ. ಈಗ ಬಿಇಒ ಇದರಲ್ಲಿ ಏನೇನು ದಾಖಲಾತಿಗಳು, ಹೇಗೆ ಏನೇನು ವಿಶೇಷವಾಗಿ ಏನೇನು ಮಾಡ್ತಾ ಇದ್ದೀರಿ ಅಂತ? ಏನೇನು ಪ್ರಕ್ರಿಯೆಗಳು ನಡೀತಾ ಇದೆ ಅಂತ? ರೆಗ್ಯುಲರ್ ಸ್ಟಡಿ ಸರ್ಟಿಫಿಕೇಟ್ ಸಿಗುತ್ತೆ ಬಿಇಒ ಆಫೀಸ್ ನಲ್ಲಿ. ಮತ್ತೆ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೇನು ಹಾಕಿರ್ತಾರೆ ಅದನ್ನ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಜೊತೆ ವೆರಿಫೈ ಮಾಡಿಸಿ ಆನ್ಲೈನ್ ಮೂಲಕನೇ ವೆರಿಫೈ ಮಾಡಿಸ್ತೀವಿ. ಏನೇನು ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕು? ಕ್ಯಾಸ್ಟ್ ಅಂಡ್ ಇನ್ಕಮ್. ಅಂದ್ರೆ ಮುಂಚೆ ಬಿ ಆಫೀಸ್ ಹೋಗಿ ಅಲ್ಲಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ಗೆ ಒಂದು ಅನುಮತಿ ಒಂದು ಸೀಲ್ ಹೊಡಿಸ್ಕೊಂಡು ಬರಬೇಕಾಗಿತ್ತು, ಅವರ ಅನುಮತಿ ಪಡೆದು ಬರಬೇಕಾಗಿತ್ತು. ಸೊ ಈಗ ಹೇಗೆ ಅಂತ ಬಿಇಒ ಯಾವ ರೀತಿ ಅಂದ್ರೆ ಸಿಇಟಿ ಜೊತೆ ಈ ಬಾರಿ ನೇರವಾಗಿ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ ಅಂತ? ಹೌದು, ಬಿಒ ಜೊತೆ ಏನೋ ಅವರು ಸೀಲ್ ಮಾಡಿಸ್ಕೊಂಡು ಬರ್ತಿದ್ರು. ಈ ಸತಿ ಅವರು ಅಲ್ಲಿ ಹೋದಾಗ ಇವ್ರ ಸರ್ಟಿಫಿಕೇಟ್ಸ್ನ ಬಿಒ ಅವರು ನೇರವಾಗಿ ಆನ್ಲೈನ್ ಮುಖಾಂತರ ನಮ್ಮ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಇನ್ನೊಮ್ಮೆ ಹುಡುಗರು ನಮ್ಮ ಆಫೀಸ್ಗೆ ಬರುವಂತ ಅವಶ್ಯಕತೆ ಇರೋದಿಲ್ಲ. ಈಗ ಜಾತಿ ಮತ್ತೆ ಆದಾಯ ಈ ರೀತಿ ಪ್ರಕ್ರಿಯೆ, ಜಾತಿ ಮತ್ತೆ ಆದಾಯಕ್ಕೆ ಮೊದಲು ಏನ್ ಮಾಡ್ತಿದ್ರು, ತಹಸೀಲ್ದಾರ್ ಆಫೀಸ್ ಇಂದ ಸರ್ಟಿಫಿಕೇಟ್ ತಗೊಂಡು ನಮ್ಮ ಆಫೀಸ್ಗಳಿಗೆ ಸಬ್ಮಿಟ್ ಮಾಡ್ತಿದ್ರು. ಈ ಸತಿ ಏನಾಗತ್ತೆ ಅಂದ್ರೆ ಅವ್ರದ್ದು ಆರ್ಡಿ ನಂಬರ್ ಏನಿದೆ ಅದನ್ನ ಅವರು ಅಪ್ಲಿಕೇಶನ್ ಅಲ್ಲಿ ನಮೂದು ಮಾಡಬೇಕು. ಆರ್ಡಿ ನಂಬರ್ ಏನ್ ಅಪ್ಲಿಕೇಶನ್ ಅಲ್ಲಿ ನಮೂದು ಮಾಡಿರ್ತಾರೆ ಅದ್ರ ಆ ಆರ್ಡಿ ನಂಬರ್ನ ನಾವು ಕಂದಾಯ ಇಲಾಖೆ ಸಾಫ್ಟ್ವೇರ್ ಜೊತೆ ವೆರಿಫೈ ಮಾಡ್ಕೊಳ್ತೀವಿ. ಸೊ ಅಲ್ಲಿಂದಾನೆ ಅದು ಅಥೆಂಟಿಕ್ ಇಲ್ಲ ಅಂತ ನಮಗೆ ಮಾಹಿತಿ ತ್ರೂ ಸಾಫ್ಟ್ವೇರ್ ಬರುತ್ತೆ. ಇನ್ನೊಮ್ಮೆ ಅವರು ತಮ್ಮ ಸರ್ಟಿಫಿಕೇಟ್ಸ್ ತಗೊಂಡು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಏನು ಇರೋದಿಲ್ಲ. ಅಂದ್ರೆ ಈಗ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೇಗೆ ಮೇಡಮ್? ವೇಳಾಪಟ್ಟಿ, ಈಗ ಸೀಟು ಹಂಚಿಕೆ ಪ್ರಕ್ರಿಯೆ ವೇಳಾಪಟ್ಟಿ, ಮೊದಲಿಗೆ ದಾಖಲಾತಿ ಪರಿಶೀಲನೆ, ಅದು ಯಾವಾಗ ಆರಂಭ ಆಗುತ್ತೆ, ಅದರ ಸ್ವರೂಪ ಏನು, ಅದು ಯಾವಾಗ ಅಂತ್ಯಗೊಳ್ಳುತ್ತೆ? ಮೊದ್ಲಾದ್ರೆ ನಾವು ಒಂದು ಶೆಡ್ಯೂಲ್ ಅಂತ ಕೊಡ್ತಾ ಇದ್ವಿ ಮಕ್ಕಳಿಗೆ ಎಲ್ಲ. ಶೆಡ್ಯೂಲ್ ಅಂತ ಯಾಕೆ ಕೊಡ್ತಿದ್ವಿ ಅಂದ್ರೆ ಇಂತಿಂತ ದಿನ ನೀವು ಇಲ್ಲ ನಮ್ಮ ಕೆಇಎ ಕಚೇರಿಗೆ ಬರಬೇಕು ಅಥವಾ ನೀವು ನೋಡಲ್ ಸೆಂಟರ್ಗೆ ಬರಬೇಕು ಅಂತ ಇರ್ತಿತ್ತು. ಆದ್ರೆ ಈಗ ಅವರು ಅಪ್ಲಿಕೇಶನ್ ಅಲ್ಲಿ ಅವರು ಈ ತರ ಇರತ್ತೆ, ಸಪೋಸ್ ನಾನು 2A ಕಮ್ಯುನಿಟಿಗೆ ಸೇರಿದವರು, ನಮ್ದು ಇನ್ಕಮ್ ಇಷ್ಟಿದೆ ಅಂತ ಅವರು ತಮ್ಮ ಅಪ್ಲಿಕೇಶನ್ ಅಲ್ಲಿ ನಮೂದು ಮಾಡಿರಬಹುದು. ಸೊ ಈ ಸತಿ ಏನಾಗತ್ತೆ ಅಂದ್ರೆ ಅವರು ಈಗ 2A ಕಮ್ಯುನಿಟಿಗೆ ನಮ್ಮ ಇನ್ಕಮ್ 3 ಲಕ್ಷ, ಒಟ್ಟು ಕುಟುಂಬದ ಆದಾಯ 3 ಲಕ್ಷ ಅಥವಾ 4 ಲಕ್ಷ ಅಂತ ಏನು ಹೇಳಿರ್ತಾರೆ ಅದ್ರದ್ದು ಒಂದು ಸರ್ಟಿಫಿಕೇಟ್ ಅವರು ತಹಶೀಲ್ದಾರಿಂದ ಪಡ್ಕೊಂಡಿರ್ತಾರೆ. ಆಗ ಅದ್ರದ್ದು ಆರ್ಡಿ ನಂಬರ್ ಅಂತ ಬಂದಿರತ್ತೆ ಅದ್ರ ಮೇಲ್ಗಡೆ ಸರ್ಟಿಫಿಕೇಟ್ ಮೇಲೆ ಆರ್ಡಿ ನಂಬರ್ ಅಂತ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಅಂತ. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ನ ಅವರು ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡೋದಕ್ಕೆ ನಾವೊಂದು ಆಪ್ಷನ್ ಕೊಟ್ಟಿದ್ವಿ. ಸಪೋಸ್ ಅವರು ಫಿಲ್ ಮಾಡೋದ್ರಲ್ಲಿ ಮರ್ತು ಬಿಟ್ರು ಮಕ್ಕಳು ಆ ತರ ಏನಾದ್ರೂ ಆಗಿದ್ದಾಗ ಎಕ್ಸಾಮ್ ಆದ್ಮೇಲೆ ನಾವು ಒಂದ್ 3-4 ಸತಿ ಎಡಿಟ್ ಆಪ್ಷನ್ ಅಂತ ಓಪನ್ ಕೊಟ್ಟಿದ್ವಿ. ಎಡಿಟ್ ಆಪ್ಷನ್ ಅಂತ ಓಪನ್ ಯಾಕೆ ಕೊಟ್ಟಿದ್ದು ಅಂದ್ರೆ ಅಕಸ್ಮಾತ್ ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಅವ್ರಿಗೆ ಏನಾದ್ರು ಆರ್ಡಿ ನಂಬರ್ ಫಿಲ್ ಮಾಡೋದಕ್ಕೆ ಮರ್ತು ಹೋಗಿದ್ರೆ ಈಗ ಫಿಲ್ ಮಾಡ್ಲಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದ್ ಹುಡುಗ ಮಹೇಶ್ ಅಂತ ಇರ್ತಾನೆ ಅಂತ ಇಟ್ಕೊಳ್ಳೋಣ.
ಮಹೇಶ್ ಅನ್ನೋ ಹುಡುಗ 2A ಕಮ್ಯುನಿಟಿಗೆ ಬರ್ತಾನೆ. ಒಟ್ಟು ಕುಟುಂಬದ ಆಸ್ತಿ 3 ಲಕ್ಷ, ಅಂದ್ರೆ ವಾರ್ಷಿಕ ವರಮಾನ 3 ಲಕ್ಷ ಅಂತಿರತ್ತೆ. ಸೊ ಇದ್ರ ಬಗ್ಗೆ ತಹಶೀಲ್ದಾರ್ ಇಂದ ಅವ್ರೊಂದು ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಹೌದು ಮಹೇಶ್ ಸನ್ ಆಫ್ ಸೋನ್ಸ್, ಇವ್ರದ್ದು ಕಾಸ್ಟ್ ಈ ತರ ಇದೆ, ಇನ್ಕಮ್ ಈ ತರ ಇದೆ ಅಂತ. ಆ RD ನಂಬರ್ನ ಅವರು ನಮೂದು ಮಾಡಿರ್ಬೇಕಿರತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಈಗ ನಾವು ಆ ನಂಬರ್ ಏನಿರತ್ತೆ ಅದನ್ನ ಸಾಫ್ಟ್ವೇರ್, ನಮ್ದು AGSK ಸಾಫ್ಟ್ವೇರ್ ಏನಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಅದ್ರ ಜೊತೆ ನಮ್ಮ ಸಾಫ್ಟ್ವೇರ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿರೋ ಡೀಟೇಲ್ಸ್ ನ ಪಿಕ್ ಮಾಡಿ ಅದ್ರ ಜೊತೆ ಕಂಪೇರ್ ಮಾಡಿ ಯಸ್ ಮಹೇಶ್ ಅನ್ನೋರತ್ರ ಕರೆಕ್ಟ್ ಈ ಸರ್ಟಿಫಿಕೇಟ್ ಇದೆ ಅಂತ ಅಲ್ಲಿಂದಾನೆ ಟ್ಯಾಲಿ ಮಾಡುತ್ತೆ. ಸೊ ಇನ್ನೊಂದ್ಸತಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನ ಯಾರಿಗೂ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನ ಅವರು ತಗೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಅದಾದ್ಮೇಲೆ ಅದನ್ನ ನಮೂದು ಮಾಡೋದು ಅಪ್ಲಿಕೇಶನ್ ಅಲ್ಲಿ, ಅದು ಬಹಳ ಮುಖ್ಯ ಇರುತ್ತೆ, RD ನಂಬರ್ ಸೋನ್ಸೋ ಅಂತ. ಎರಡನೇದಾಗಿ ನಾವು ಈಗಾಗಲೇ ನಮ್ಮಲ್ಲಿ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದ್ದು, ನಾವು ನೋಡಿದ ಹಾಗೆ ಸುಮಾರು 1,25,000 ಹುಡುಗರು ಈ ತರ RD ನಾವು ಇಂತಿಂತ ಮೀಸಲಾತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇಂತಿಂತ ಮೀಸಲಾತಿಗೆ ಬರ್ತೀವಿ ಅಂತ ಹೇಳ್ದಂತ ಮಕ್ಕಳು ಸುಮಾರು 88,000 ಹುಡುಗರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನಂಬರ್ ಕರೆಕ್ಟ್ ಆಗಿ ಅವ್ರಿಗೆ ಮ್ಯಾಚ್ ಆಗಿದೆ, ಹೌದು ಮಹೇಶ್ ಅಂತ ಹೇಳಿ. ಇನ್ನು ಸುಮಾರು 20,000 ಹುಡುಗರದು ಸರ್ಟಿಫಿಕೇಟ್ಸ್ ಮ್ಯಾಚ್ ಆಗಲಿಲ್ಲ. ಸೊ ಮ್ಯಾಚ್ ಯಾಕೆ ಆಗಿರಲ್ಲ ಅಂದ್ರೆ ಆ ಸರ್ಟಿಫಿಕೇಟ್ ನಂಬರ್ ಇವರು ಟೈಪ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು. ಎರಡನೇದು ಕೆಲವರು RD ನಂಬರೇ ನಮೂದೇ ಮಾಡದೆ ಇರ್ಬೋದು, ಬ್ಲಾಂಕ್ ಬಿಟ್ಬಿಟ್ಟಿರ್ಬೋದು. ಸೊ ಹಾಗಾಗಿ ಅದು ಮ್ಯಾಚ್ ಆಗಿಲ್ಲ. ಈಗ KEA ಇಂದ ನಾವು ಏನು ಯೋಜನೆ ಮಾಡ್ತಿದೀವಿ ಅಂದ್ರೆ ಈ ಕಾಸ್ಟ್ ಇನ್ಕಮ್ ಇದಿಷ್ಟು ಯಾವುದು ಮ್ಯಾಚ್ ಆಗಲಿಲ್ಲ ಅವ್ರದ್ದು ಲಿಸ್ಟ್ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ನಮ್ಮ ವೆಬ್ಸೈಟ್ ನಲ್ಲಿ ನಾವು ರಿಲೀಸ್ ಮಾಡಿ ಎಡಿಟ್ ಆಪ್ಷನ್ ಕೊಡ್ತೀವಿ. ಎಡಿಟ್ ಆಪ್ಷನ್ ನಲ್ಲಿ ಅವ್ರ ಕಾಸ್ಟ್ ಅಥವಾ ಇನ್ಕಮ್ ನ ಏನು ಅವರು ಎಡಿಟ್ ಮಾಡಕ್ಕೆ ಬರಲ್ಲ. ಈಗೇನು ಅವ್ರು ಕ್ಲೇಮ್ ಮಾಡಿದ್ದಾರೆ, ಈಗ ನಾನು 2A ನಮ್ದು ಒಟ್ಟು ಕುಟುಂಬದ ಆಸ್ತಿ 3 ಲಕ್ಷ ಅಂತ ಈಗ ಏನ್ ಕ್ಲೇಮ್ ಮಾಡಿದ್ದಾರೆ ಅದನ್ನ ಅವರು ಚೇಂಜ್ ಏನು ಮಾಡಕ್ ಬರಲ್ಲ. ಆದ್ರೆ RD ನಂಬರ್ ಹಾಕಿಲ್ಲ ಅಥವಾ ತಪ್ಪು ಹಾಕಿದ್ದಾರೆ ಅಂದ್ರೆ ಅದನ್ನ ಮಾತ್ರ ಅವರು ಎಡಿಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಸೊ ಈ ಲಿಂಕ್ ಇವತ್ ಸಾಯಂಕಾಲ ಅಥವಾ ನಾಳೆ ನಾವು ಓಪನ್ ಮಾಡೋದ್ರಿಂದ ನೀವು ಹುಡುಗರು ಅದನ್ನ ಮರೀದೆ ನಮ್ಮ ವೆಬ್ಸೈಟ್ ನೋಡೋದು ಬಹಳ ಮುಖ್ಯ. ಎರಡನೇದು ನಿಮ್ಮ ಈ ಸ್ಟಡಿ ಡೀಟೇಲ್ಸ್ ಎಲ್ಲ ಏನಿರ್ತಾಯ್ತು, ನೀವು BEO ಆಫೀಸ್ ಹತ್ರ ಹೋಗಿ ನಾನು 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ್ದೀನಿ, ನಾವು ಸಾಮಾನ್ಯ CET ಏನ್ ಹೇಳ್ತೀವಿ ನೀವು ಯಾರು ಹುಡುಗರು ಎಲಿಜಿಬಲ್ ಬರ್ತಾರೆ ಅಂದ್ರೆ ಐದಾರು ನೀವು 7 ವರ್ಷ ಮಕ್ಕಳು ಓದಿರ್ಬೇಕು, ಇಲ್ಲಿ 10th standard ಪಾಸ್ ಆಗಿರ್ಬೇಕು, PUC ಇಲ್ಲೇ ಪಾಸ್ ಆಗಿರ್ಬೇಕು ಅಥವಾ 12th standard, ಇಲ್ಲ ಅವ್ರ ತಂದೆ ತಾಯಿ ಇಲ್ಲಿ 7 years ಅಷ್ಟು ಓದಿರ್ಬೇಕು ಅಂತ ಇರತ್ತೆ. ಆ ಥರ ಇರತ್ತೆ. ಈಗ ಮೊದಲು ಏನ್ ಮಾಡ್ತಿದ್ರಿ, ನಿಮ್ಮ ಶಾಲೆಗೆ ಮಕ್ಕಳು ಹೋಗಿ ಆ 7 years ನಾನು ಓದಿದ್ದೀನಿ ಅಂತ ಸರ್ಟಿಫಿಕೇಟ್ ನ ನೀವು ನಿಮ್ಮ ಪ್ರಾಂಶುಪಾಲರು ಅಥವಾ ಹೆಡ್ಮಾಸ್ಟರ್ ಹತ್ರ ತಗೋತಿದ್ರಿ. ಸಪೋಸ್ ಕನ್ನಡ ಮೀಡಿಯಂ ನಲ್ಲಿ ಓದಿದ್ರೆ ನಾನು 10 ವರ್ಷ ಕನ್ನಡ ಮೀಡಿಯಂ ನಲ್ಲಿ ಓದಿದ್ದೀನಿ ಅಂತ, ನಿಮ್ ಶಾಲೆ ರೂರಲ್ ವ್ಯಾಪ್ತಿಗೆ ಬರೋದಾಗಿದ್ರೆ ನನ್ನ ಶಾಲೆ ರೂರಲ್ ವ್ಯಾಪ್ತಿಗೆ ಬರುತ್ತೆ ಅಂತಾನು ಒಂದು ಸರ್ಟಿಫಿಕೇಟ್ ನೀವು ತಗೊಳ್ತಿದ್ರಿ. ಅದನ್ನ BEO ಹತ್ರ ಕೌಂಟರ್ ಸೈನ್ ಮಾಡಿಸಿ ನೆಕ್ಸ್ಟ್ ಬಂದು KEA ಅಥವಾ ನಮ್ದು ಯಾವ್ದಾದ್ರು ನೋಡಲ್ ಸೆಂಟರ್ಗೆ ನೀವು ಕೊಡ್ತಾ ಇದ್ರಿ, ಸಬ್ಮಿಟ್ ಮಾಡ್ತಿದ್ರಿ. ಈ ಸತಿ ನಾವು ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ BEO ಹತ್ರ ಏನು ನೀವು ಹೋಗ್ತೀರಾ ಕೌಂಟರ್ ಸೈನಿಂಗ್ಗೆ, ಸೊ ಅದು ಅಲ್ಲೇ ಆ ಸ್ಟೇಜ್ಗೆ ಸ್ಟಾಪ್ ಆಗತ್ತೆ. ಅಂದ್ರೆ ನಿಮ್ಗೆ ಮೊದಲು ಪೇಪರ್ ಮೇಲೆ ಏನು ಅವರು ಕೌಂಟರ್ ಸೈನ್ ಮಾಡಿ ಕೊಡ್ತಾ ಇದ್ರು, ಈಗ ಅದನ್ನ ಆನ್ಲೈನ್ ಅಲ್ಲಿ ನಮ್ಗೆ ಡಿಜಿಟಲ್ ಸೈನಿಂಗ್ ಮಾಡಿ BEO ಅವರು ಅಪ್ಲೋಡ್ ಮಾಡ್ತಾರೆ. ಅವ್ರದ್ದು DSC ಕೀ ಏನಿರುತ್ತೆ ಅದ್ರ ಮೂಲಕ ಡಿಜಿಟಲ್ ಸೈನಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮತ್ತೆ ನೀವು ಹುಡುಗರು ನೀವು ಅಲ್ಲಿ ಹೋದಾಗ ನಿಮ್ಮ ಮೊಬೈಲ್ಗೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ BEO ಅವರು ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಅದು ಬರುತ್ತೆ, ಯುವರ್ ಡಾಕ್ಯುಮೆಂಟ್ಸ್ ಹ್ಯಾವ್ ಬೀನ್ ಅಪ್ಲೋಡೆಡ್ ಅಂತ. ಸೊ ಮೇನು ನಿಮ್ಮ ಶಾಲೆ ಯಾರ BEO ವ್ಯಾಪ್ತಿಗೆ ಬರುತ್ತೆ, ಅಕಸ್ಮಾತ್ ನೀವು ಕುಂದಾಪುರದ ಶಾಲೆಯಲ್ಲಿ ನೀವು ಓದಿದ್ರೆ ನೀವು ಅದೇ BEO ಹತ್ರಕ್ಕೆ ಹೋಗ್ಬೇಕಿರತ್ತೆ. ಅಲ್ಲಿ ಹೋಗಿ ನಿಮ್ಮ ಸ್ಕೂಲಿಂದ ಏನ್ ಕೊಟ್ಟಿದ್ದೀರಾ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ರೆ BEO ಅವರು ಅದನ್ನ ಆನ್ಲೈನ್ ಮೂಲಕ KEA ಅಪ್ಲೋಡ್ ಮಾಡ್ತಾರೆ. ಸೊ ಇದಿಷ್ಟು ನಡೆಯೋ ಅಂಥದ್ದು. ಇಲ್ಲಿ ನಾನು BEO ಹತ್ರ ಹೋದಾಗ ಬರೀ ನಾವು ಸ್ಟಡಿ ಇದು ಮಾತ್ರ ತಗೊಂಡು ಹೋಗ್ತೀವಿ ಅಂದ್ರೆ ಅದು ಕೆಲವೊಮ್ಮೆ ಆಗಲ್ಲ, ಯಾಕೆಂದ್ರೆ ನೀವು ರೂರಲ್ ಅಥವಾ ಕನ್ನಡ ಮೀಡಿಯಂ ಕೂಡ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಕನ್ನಡ ಮೀಡಿಯಂ ಅಂದ್ರೆ ನೀವು 10 ವರ್ಷ ಪೂರ್ತಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ಬೇಕು, ಮತ್ತೆ 10ನೇ ತರಗತಿ ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಅಂತ ಬಂದಿರಬೇಕು, ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಕನ್ನಡ ಅಂತ ಬಂದಿರಬೇಕು. ಇನ್ನೊಂದು ನೀವು ರೂರಲ್ ಅಂದ್ರೆ ನನ್ನ ಶಾಲೆ ಗ್ರಾಮೀಣ ಭಾಗದಲ್ಲಿ ಬಂದಿದೆ, ನಾನು ಗ್ರಾಮೀಣ ಕೋಟಾ ಕ್ಲೇಮ್ ಮಾಡ್ತೀನಿ ಅಂತ ಏನಾದ್ರೂ ಆದಲ್ಲಿ
ನೀವು ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ತಹಶೀಲ್ದಾರ್ದು ಸರ್ಟಿಫಿಕೇಟ್ ಅಲ್ಲಿ ನೀವು ತಗೊಂಡು ಹೋಗ್ಬೇಕು ನಿಮ್ದು ಇನ್ಕಮ್. ಯಾಕೆ ಅಂದ್ರೆ ರೂರಲ್ ಏರಿಯಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಿಮ್ಮ ಶಾಲೆ ಬಂದಿದ್ರು ಕೂಡ ನೀವು ಅದಕ್ಕೆ ಎಸ್ ಆ ಮೀಸಲಾತಿಗೆ ಅರ್ಹರು ಅಂತ ಹೇಳಬೇಕಾದ್ರೆ ಈ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಈ ಇಷ್ಟು ಪ್ರವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಯಾವುದೇ ಇನ್ಕಮ್ ಲಿಮಿಟ್ ಇರೋದಿಲ್ಲ. 2A, 2B, 3A, 3B ಈ ತರದ ವರ್ಗಕ್ಕೆ ಸೇರಿದಂತ ಹುಡುಗರಿಗೆ ಒಟ್ಟು ಕುಟುಂಬದ ವಾರ್ಷಿಕ ವರಮಾನ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 8 ಲಕ್ಷ ಅಥವಾ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಜಿ ಎಂ ಅಭ್ಯರ್ಥಿ ನೀವು ಆಗಿದ್ರೆ ನೀವು ಕೆನೆಪದರಕ್ಕೆ ಒಳಪಡುವುದಿಲ್ಲ ಅಂತ ತಹಶೀಲ್ದಾರ್ ಅವರಿಂದ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿರಬೇಕು ನೀವು ಕೆನೆಪದರಕ್ಕೆ ಒಳಪಡುವುದಿಲ್ಲ ಅಂತ. ಸೊ ಬಿ ಒ ಆಫೀಸ್ಗೆ ನೀವು ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗ್ಬೇಕು. ಯಾವಾಗ ಅಂದ್ರೆ ನೀವು ರೂರಲ್ ಕೋಟಾ ಕ್ಲೇಮ್ ಮಾಡುವಾಗ ಮಾತ್ರ. ಸೊ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಬಿ ಒ ಆಫೀಸ್ಗೆ ತಗೊಂಡು ಹೋದ್ರೆ ಅವರು ಆನ್ಲೈನ್ ಮುಖಾಂತರ ನಮಗೆ ಕೆ ಎಗೆ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಏನೇನು ಸಬ್ಮಿಟ್ ಮಾಡಿದ್ದೀರಾ ಅದೆಲ್ಲ ನಮ್ಗೆ ಈಗಾಗಲೇ ಇದೆ. ಇನ್ ಕೆಲವ್ರದ್ದು ಸಬ್ಮಿಟ್ ಆಗಿಲ್ಲ, ಅವ್ರಿಗೆಲ್ಲ ನಾವು ಎಡಿಟ್ ಆಪ್ಷನ್ ಕೊಡ್ತೀವಿ. ಜೊತೆಗೆ ಹುಡುಗರು ಏನು ಸ್ಟಡಿ ಡೀಟೇಲ್ಸ್ ನಾವು ಸಬ್ಮಿಟ್ ಮಾಡಿದ್ದಾರೆ ಅಪ್ಲಿಕೇಶನಲ್ಲಿ ಅದನ್ನೆಲ್ಲ ನಾವು ಒಂದ್ಸತಿ ನೋಡಿದಾಗ ನನಗೆ ನಮ್ಮ ಸಾಫ್ಟ್ವೇರ್ ಟೀಮ್ ನನ್ನ ಗಮನಕ್ಕೆ ತಂದಿದ್ದು ಅಂದರೆ ಎಲ್ಲಾ ಹುಡುಗರು 1ರಿಂದ 10ನೇ ತರಗತಿವರೆಗೂ ಯಾವ್ಯಾವ ಸ್ಕೂಲ್ನಲ್ಲಿ ಓದಿದ್ದಾರೆ ಅದನ್ನ ಕೆಲವರು ನಮೂದಿಸಿಲ್ಲ ಅಂತ. ಅಪ್ಲಿಕೇಶನ್ ಅಲ್ಲಿ ಏನು ನಮೂದು ಆಗಿರಲ್ಲ ಅದನ್ನ ನಾವು ಬಿ ಒ ಅವ್ರಿಗೆ ಅದು ವಿಸಿಬಲ್ ಆಗಲ್ಲ ತಂತ್ರಾಂಶದಲ್ಲಿ. ಈಗ ನೀವು ನಾನು 1ರಿಂದ 3ನೇ ತರಗತಿ ಚಾಮರಾಜನಗರ, 3ರಿಂದ 8 ಬೆಂಗಳೂರು, 8ರಿಂದ 10 ಇನ್ನೊಂದು ಕೋಲಾರದಲ್ಲಿ ನೀವು ಓದಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಆ 1ರಿಂದ 3 ನೀವು ಆ ಚಾಮರಾಜನಗರ ಬಿ ಒ ಆಫೀಸ್ಗೆ ಹೋದಾಗ ನೀವು ಅಪ್ಲಿಕೇಶನ್ ಅಲ್ಲಿ 1ರಿಂದ 3 ಚಾಮರಾಜನಗರದಲ್ಲಿ ಓದಿದ್ದೀನಿ ಅಂತ ನೀವು ಜಿಲ್ಲೆ ತಾಲೂಕು ಎಲ್ಲ ನೀವು ಹಾಕ್ಬೇಕಿರತ್ತೆ. ಆ ತಾಲೂಕಿನ ಬಿ ಒ ಅವರು ಲಾಗಿನ್ ಓಪನ್ ಮಾಡಿದಾಗ ನಿಮ್ಮ ಸಿಇಟಿ ನಂಬರ್ ಏನಿರುತ್ತೆ ಅದನ್ನ ಅವರು ಅಲ್ಲಿ ಟೈಪ್ ಮಾಡಿದಾಗ ನಿಮ್ ಡೀಟೇಲ್ಸ್ ಬರುತ್ತೆ. ಅಕಸ್ಮಾತ್ ನೀವು ಅಪ್ಲಿಕೇಶನ್ ಅಲ್ಲಿ 1ರಿಂದ 3ನೇ ಕ್ಲಾಸ್ ವರೆಗೂ ನೀವು ಚಾಮರಾಜನಗರ ಓದಿದಿರಿ ಅಂತ ಹಾಕಿದ್ರೆ ಮಾತ್ರ ಅಲ್ಲಿ ಬಿ ಒ ಲಾಗಿನ್ ಅಲ್ಲಿ ಅದು ಕಾಣುತ್ತೆ, ಇಲ್ಲ ಅಂದ್ರೆ ಕಾಣೋದಿಲ್ಲ. ಸೊ ಹಾಗಾಗಿ ನಾವು ಪರೀಕ್ಷಾ ಪ್ರಾಧಿಕಾರದಲ್ಲಿ ಏನು ತೀರ್ಮಾನಕ್ಕೆ ಬಂದಿದೀವಿ ಅಂದ್ರೆ 2 ದಿನಗಳ ಮಟ್ಟಿಗೆ ಎಲ್ಲಾ ಮಕ್ಕಳಿಗೂ ಸ್ಟಡಿ ಡೀಟೇಲ್ಸ್ ನ ಮತ್ತೊಮ್ಮೆ ಫಿಲ್ ಮಾಡೋದಿಕ್ಕೆ ಅವಕಾಶ ಕೊಡೋದು ಅಂತ. ಏನು ಏನು ಈ ಆರ್ಡಿ ನಂಬರ್ ಎಡಿಟ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ನಾವು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಈ ಸ್ಟಡಿ ಡೀಟೇಲ್ಸ್ ಏನಾದ್ರೂ 1ರಿಂದ 10ನೇ ಕ್ಲಾಸ್ ವರೆಗೂ ಏನೇನ್ ಬಿಟ್ಬಿಟ್ಟಿದ್ದಾರೆ ಮಧ್ಯದಲ್ಲಿ, ಈಗ ಕೆಲವೊಂದು ತರಗತಿಗಳು ನಮೂದು ಮಾಡದೆ ಹೋಗಿರ್ಬೋದು, ಅದನ್ನೆಲ್ಲ ಅವರು ಫಿಲ್ ಮಾಡೋದಿಕ್ಕೆ ಅಂತ ಈಗ ಮತ್ತೆ 2 ದಿನ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆಯಿಂದ ಈಗ ಎರಡು ಆಪ್ಷನ್ ಈಗ ಒಂದು ಸ್ಟಡೀಸ್ ಒಂದು ಆಪ್ಷನ್ ಸ್ಟಡಿ ಡೀಟೇಲ್ಸ್ ಜಾತಿ ಮತ್ತೆ ಆದಾಯದ ಇದಕ್ಕೋಸ್ಕರ ಏನಾದರೂ ಲೋಪದೋಷಗಳಾಗಿದ್ದರೆ ವಿದ್ಯಾರ್ಥಿಗಳಿಗೆ ಒಂದು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಕೊಡ್ತಾ ಇದ್ದೀರಾ ಅಂತ. ಹೌದು ಎಸ್ ಮೇಡಮ್. ಆಮೇಲೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ 1ರಿಂದ 10ನೇ ತರಗತಿವರೆಗೂ ಅಂತ ಹೇಳ್ಬಿಟ್ಟು ಬರೀ ಒಂದೇ ಒಂದ್ ಸ್ಕೂಲ್ ಹಾಕ್ತಾರೆ. ಸಪೋಸ್ ನೀವು ಆ ಒಂದ್ ಸ್ಕೂಲ್ ನಲ್ಲೇ 1ರಿಂದ 10ನೇ ತರಗತಿವರೆಗೂ ಓದಿದ್ರೆ ಅವಾಗಷ್ಟೇ ಆ ಬಿ ಒ ಲಾಗಿನ್ ಅಲ್ಲಿ ಎಲ್ಲಾ ಬರುತ್ತೆ. ಅಕಸ್ಮಾತ್ ನೀವು ಬೇರೆ ಬೇರೆ ಶಾಲೆಯಲ್ಲಿ ಓದ್ಬಿಟ್ಟು ಬರೀ 1ರಿಂದ 10 ಒಂದೇ ಸ್ಕೂಲ್ ನ ನೀವು ತೋರಿಸ್ಬಿಟ್ರೆ ಆಗ ನೀವು ಆ ಸ್ಕೂಲ್ ನಲ್ಲಿ ಬರೀ 2 ವರ್ಷ ಓದಿದ್ರೆ ನಿಮ್ ಟೋಟಲ್ ಸ್ಟಡಿ ಡ್ಯೂರೇಷನ್ ನೀವು ಪೂರ್ಣವಾಗಿ ಓದಿರೋ ಡ್ಯೂರೇಷನ್ ಬರೀ 2 ವರ್ಷ ಅಂತ ಬಂದ್ಬಿಡತ್ತೆ. ಆಗ ಪೂರ್ತಿ 7 ವರ್ಷಕ್ಕೆ ಅದು ಬರೋದಿಲ್ಲ. ಸೊ ಹಾಗಾಗಿ ಈ 2 ದಿನ ನಾವೇನು ನಿಮ್ಗೆ ಎಡಿಟ್ ಲಿಂಕ್ ಅಂತ ನಾವು ಕೊಡ್ತೀವಿ ಅದನ್ನ ನೀವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ ಇದೆ. ದಯವಿಟ್ಟು ಯಾವ್ಯಾವ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಯಾವ ತರಗತಿಯನ್ನ ನೀವು ಯಾವ್ಯಾವ ಶಾಲೆಯಲ್ಲಿ ಓದಿದ್ದೀರಾ, ಯಾವ ತಾಲೂಕ್ನಲ್ಲಿ ಓದಿದ್ದೀರಾ, ಯಾವ ಜಿಲ್ಲೆಯಲ್ಲಿ ಓದಿದ್ದೀರಾ ಅಂತ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು. ಅಕಸ್ಮಾತ್ ತಪ್ಪು ಮಾಡಿದ್ರು ನೀವು ತಿದ್ದಬೇಕಿರತ್ತೆ. ಎರಡನೇದು ಆರ್ ಡಿ ನಂಬರ್ ಏನಿದೆ, ಮಿಸ್ಟೇಕ್ಸ್ ಏನೇನ್ ಮಾಡಿದೀರಾ ದಯವಿಟ್ಟು ಅದನ್ನ ತಿದ್ಕೊಳ್ಳಿ. ಈ ಆರ್ ಡಿ ನಂಬರ್ ಮಿಸ್ಟೇಕ್ಸ್ ನ ತಿದ್ದೋದಿಕ್ಕೆ ಎಲ್ಲಾ ಹುಡುಗರಿಗೂ ಅದು ಎಡಿಟ್ ಆಪ್ಷನ್ ಓಪನ್ ಆಗೋದಿಲ್ಲ. ಯಾರ್ದು ಮಿಸ್ಟೇಕ್ಸ್ ಇದೆ ಅವ್ರ ಹುಡುಗರಿಗೆ 20,000 ಹುಡುಗರದ್ದು ಏನಿದೆ ಅವ್ರಿಗೆ ಮಾತ್ರ ಓಪನ್ ಆಗತ್ತೆ. ಸೊ ಹಾಗಾಗಿ ನೀವು ನಮ್ಮ ವೆಬ್ಸೈಟ್ ನೋಡೋದು ಮತ್ತೆ ಬಹಳ ಮುಖ್ಯ. ನಿರಂತರವಾಗಿ ವೆಬ್ಸೈಟ್ ನೋಡ್ತಾ ಇರಬೇಕಾಗತ್ತೆ ಅಂತ. ಯೆಸ್ ಮೇಡಮ್. ಈಗ ಈ ದಾಖಲಾತಿ ಪರಿಶೀಲನೆ ಯಾವಾಗ ಮುಗಿಯುತ್ತೆ? ದಾಖಲಾತಿ ಪರಿಶೀಲನೆ ಈಗಾಗಲೇ ನಮ್ದು ಆರ್ ಡಿ ನಂಬರ್ ಏನು ಕಾಸ್ಟ್ ಅಂಡ್ ಇನ್ಕಮ್ ಅದು ಪ್ರಾರಂಭ ಆಗಿದೆ. ಈ ಮಕ್ಕಳಿಗೆ ನಾವು 2 ದಿನ ನಾವು ಎಡಿಟ್ ಆಪ್ಷನ್ಸ್ ಏನ್ ಕೊಡ್ತೀವಿ ಅದಾದ ನಂತರ ಬಿ ಒ ಅವ್ರದ್ದು ವೆರಿಫಿಕೇಶನ್ ಸ್ಟಾರ್ಟ್ ಆಗತ್ತೆ. ಅದು ಸುಮಾರು 10 ದಿನ ಅಷ್ಟು ನಡೆದು
ಸುಮಾರು ಅಂದ್ರೆ ಆಗಸ್ಟ್ 18 ಆಗಸ್ಟ್ 28 ನಡೆಯುತ್ತೆ ಅನ್ನೋ ಅಂತ ಒಂದು ಅಂದಾಜ್ ನಾವು ಹಾಕೊಂಡಿದೀವಿ. 18 ಇಲ್ಲ ಅಂದ್ರೆ 19 ಸ್ಟಾರ್ಟ್ ಆಗಿ 10 29 ವರ್ಗೂ ನಡೆಯುತ್ತೆ. ಸೊ ಇನ್ನು ಇವ್ರದ್ದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಸಿಬಿಎಸ್ಇ, ಐಸಿಎಸ್ಇ ಏನು ಮಾರ್ಕ್ಸ್ ಕಾರ್ಡ್ಸ್ ತಗೊಂಡಿದ್ದಾರೆ ಅದು ಆ ರೆಸ್ಪೆಕ್ಟಿವ್ ಬೋರ್ಡ್ಸ್ ಜೊತೆ, ಪಿ ಯುದು ಪಿ ಯು ಬೋರ್ಡ್ ಜೊತೆ, ಸಿಬಿಎಸ್ಇ ಅವ್ರದ್ದು, ಐಸಿಎಸ್ಇ ಅವ್ರದ್ದು, ಆ ಬೋರ್ಡ್ಸ್ ಜೊತೆ ಮಾತಾಡಿ ಅವ್ರದ್ದು ಅಲ್ಲಿಂದ ಮಾರ್ಕ್ಸ್ ನಾವು ತರಿಸ್ಕೊಂಡು ವೆರಿಫೈ ಮಾಡ್ತೀವಿ. ಮೊದಲೆಲ್ಲ ಅವರು ಮಾರ್ಕ್ಸ್ ಕಾರ್ಡ್ ನ ಒರಿಜಿನಲ್ ಇಲ್ಲಿ ತರಬೇಕಿತ್ತು. ಸೊ ಈಗ ನೇರವಾಗಿ ನಾವು ಇಲಾಖೆ ಮುಖಾಂತರ ಮಾಡುವಂತ ಒಂದು ಪ್ರಕ್ರಿಯೆ ಮಾಡ್ತಾ. ಎಸ್ ಮೇಡಮ್, ಈಗ ಪ್ರಜ್ವಲ್ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ತೆ ಪ್ರಜ್ವಲ್. ಎಸ್ ಪ್ರಜ್ವಲ್, ನಿಮ್ ಪ್ರಶ್ನೆ ಕೇಳಿ. ಆಫ್ಟರ್ನೂನ್ ಹೇಳಿ. ಮೋಸ್ಟ್ಲಿ ನಿಮ್ ಕ್ವೆಶ್ಚನ್ ನಾವ್ ಎಲಿಜಿಬಲ್ ಇಲ್ವಾ ಈ ಆರ್ ಗೆ ಅಂತ ಇರುತ್ತೆ. ನಮ್ಮ ರೂಲ್ಸ್ ಈ ತರ ಇರುತ್ತೆ, ನಿಮ್ಗೆ ಸೀಟ್ ಅಲಾಟ್ ಆಗಿ ಅಂದ್ರೆ ಯಾವ ಡಿಸಿಪ್ಲಿನ್ ಅಲ್ಲಿ ಅಲಾಟ್ ಆಗಿದೆ ಅಂದ್ರೆ ಇಂಜಿನಿಯರಿಂಗ್ ನಲ್ಲಿ ಅಲಾಟ್ ಆಗಿದ್ರೆ ನೀವು ಸೀಟ್ ನ ಇನ್ ಟೈಮ್ ನಾವು ಒಂದ್ ಟೈಮ್ ಶೆಡ್ಯೂಲ್ ಕೊಟ್ಟಿರ್ತೀವಿ, ಆ ಟೈಮ್ ಶೆಡ್ಯೂಲ್ ಒಳಗೆ ನೀವು ಕ್ಯಾನ್ಸಲ್ ಮಾಡಿದ್ರೆ ನೀವು ಈ ವರ್ಷ ಇಂಜಿನಿಯರಿಂಗ್ಗೆ ಎಲಿಜಿಬಲ್ ಬರ್ತೀರಾ. ಅಕಸ್ಮಾತ್ ನೀವು ಅಡ್ಮಿಷನ್ ಮಾಡಿಕೊಂಡು ಆಮೇಲೆ ಬಿಟ್ಬಿಟ್ಟಿದ್ರೆ ಈಗ ನೀವು ಇಂಜಿನಿಯರಿಂಗ್ಗೆ ಎಲಿಜಿಬಲ್ ಬರಲ್ಲ. ನಮ್ಮಲ್ಲಿ ಸಿ ಇ ಟಿ ಬರೆಯೋ ಹುಡುಗರಿಗೆ ಬೇರೆ ಸುಮಾರು 5-6 ಕೋರ್ಸಸ್ಗೆ ಎಲಿಜಿಬಲ್ ಬರ್ತಾರವರು. ಇಂಜಿನಿಯರಿಂಗು, ಬಿ ವೆಟರ್ನರಿ, ಬಿ ಎಸ್ ಸಿ ಎ ಜಿ, ಬಿ ಫಾರ್ಮಾ, ನ್ಯಾಚುರೋಪತಿ, ಯೋಗ ಅಂತ. ಸಪೋಸ್ ಇಂಜಿನಿಯರಿಂಗ್ ತಗೊಂಡು ನೀವು ಬಿಟ್ಬಿಟ್ಟಿದ್ದೀರಾ ಅಂದರೆ ಅಡ್ಮಿಷನ್ ಸ್ಟೇಜ್ವರೆಗೂ ಹೋಗಿ ಅಥವಾ ನಮ್ಮ ಡ್ಯೂ ಡೇಟ್ ಏನು ಕ್ಯಾನ್ಸಲೇಷನ್ಗೆ ಇತ್ತು ಆ ಡೇಟ್ನ ದಾಟ್ಕೊಂಡು ನೀವು ಬಿಟ್ಬಿಟ್ರಿ ಅಂದರೆ ಈಗ ಇಂಜಿನಿಯರಿಂಗ್ಗೆ ನೀವು ಎಲಿಜಿಬಲ್ ಬರಲ್ಲ, ಬೇರೆ ಕೋರ್ಸಸ್ಗೆ ಎಲಿಜಿಬಲ್ ಬರ್ತೀರಾ. ಹೌದು, ಯು ಆರ್ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಬಟ್ ನಾಟ್ ಫಾರ್ ಬಿಎಸ್ಸಿ. ಪ್ರಜ್ವಲ್ ರೈಟ್, ಅಂದ್ರೆ ಈ ತರದ್ದು ಅಂದ್ರೆ ಒಂದು ಅವ್ರು ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ವಿಭಾಗ ಬಿಟ್ಟು ಬೇರೆ ವಿಭಾಗಕ್ಕೆ ಅವ್ರ ಅರ್ಹತೆ ಇರುತ್ತಾರೆ. ಆದ್ರೆ ವಿತಿನ್ ಡ್ಯೂ ಡೇಟ್ ಒಳಗಡೆ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ನೆಕ್ಸ್ಟ್ಗೂ ಅವ್ರು ಎಲಿಜಿಬಲ್ ಬರ್ತಾರೆ. ಆದ್ರೆ ಡ್ಯೂ ಡೇಟ್ ದಾಟ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಆ ಕೋರ್ಸ್ ಬಿಟ್ಟು ಬೇರೆ ಕೋರ್ಸಸ್ಗೆ ಎಲಿಜಿಬಲ್ ಬರ್ತಾರೆ. ಈಗ ತುಂಬಾ ಜನ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಸೀಟ್ ಮೆಟ್ರಿಕ್ಸ್ ಇದು ಯಾವಾಗ ಅನೌನ್ಸ್ ಆಗತ್ತೆ, ಮತ್ತೆ ಫೀ ಸ್ಟ್ರಕ್ಚರ್, ಶುಲ್ಕ, ಒಂದು ಇದು ವಿಭಾಗದ ಒಂದು ಯಾವ ರೀತಿ ಸ್ಲಾಬ್ಗಳು ಇರ್ತವೆ ಈ ಬಾರಿ ಅಂತ. ಫೀ ಸ್ಟ್ರಕ್ಚರ್, ಸೀಟ್ ಮ್ಯಾಟ್ರಿಕ್ಸ್ ಇನ್ ಅಬೌಟ್ ವೀಕ್ಸ್ ಟೈಮ್ ಅನೌನ್ಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಅವರು ನೋಡಬಹುದು. ಪ್ರಕ್ರಿಯೆ ನಡೀತಾ ಇದೆ, ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇನ್ ಅಬೌಟ್ ವೀಕ್ಸ್ ಟೈಮ್ ಅದು ನಮ್ಮ ವೆಬ್ಸೈಟ್ ನಲ್ಲಿ ಅನೌನ್ಸ್ ಕೂಡ ಆಗತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಈ ವರ್ಷದ ಶುಲ್ಕ ಏನಿದೆ ಅದು. ಅಂದ್ರೆ ಈ ಬಾರಿ ಅಂದ್ರೆ ಒಟ್ಟಾರೆ ಈ ಪ್ರಕ್ರಿಯೆಯನ್ನು ಯಾವಾಗ ಮುಗಿಸಬೇಕು ಅನ್ನುವಂತ ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ, ಯಾವಾಗ ಮುಗಿಬಹುದು? ಈಗ ನಾವು ಮಂತ್ ಎಂಡ್ ಒಳಗಡೆ ದಾಖಲಾತಿ ಪರಿಶೀಲನೆ ಆಗುತ್ತೆ, ಆ ನಂತರದ ಒಂದು ಪ್ರಕ್ರಿಯೆಗಳು ಯಾವಾಗ ಯಾವಾಗ ಆಗಬಹುದು ಅಂತ. ದಾಖಲಾತಿ ಪ್ರಕ್ರಿಯೆ ನಂತರ ನಮ್ಮಲ್ಲಿ 2 ರೌಂಡ್ಸ್ ಇರುತ್ತೆ, ಒಂದು ಆಪ್ಷನ್ ಎಂಟ್ರಿ ರೌಂಡ್ ಅಂತ. ಸೊ ಆಪ್ಷನ್ ಎಂಟ್ರಿ ಅಂದ್ರೆ ಸಾಮಾನ್ಯ ಎಲ್ಲಾ ಟೈಮಲ್ಲೂ ನಾವ್ ಇದನ್ನ ಹೇಳ್ತೀವಿ, ಮಕ್ಕಳು ಏನು ಅವ್ರ ಕಾಲೇಜಸ್ ಇರುತ್ತೆ ಅವ್ರ ಇಷ್ಟವಾದ ಕೋರ್ಸ್ಗಳು ಅವ್ರಿಗೆ ಇಷ್ಟಪಡುವಂತ ಕಾಲೇಜ್ಗಳು ಅದನ್ನ ಒಂದು ಪ್ರಯಾರಿಟಿ ವೈಸ್ ಅವ್ರು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸಪೋಸ್ ಯಾರಿಗಾದ್ರೂ ಬಿ ಎಂ ಎಸ್ ಕಾಲೇಜ್ ಫಸ್ಟ್ ಚಾಯ್ಸ್ ಅಂತ ಆಗಿದ್ರೆ ಅವರು ಬಿ ಎಂ ಎಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ನನಗೆ ಬೇಕು ಅಂತ ಅವ್ರಿಗೆ ಅನ್ಸಿದಿದ್ರೆ ಅವ್ರು ಅದನ್ನೇ ಫಸ್ಟ್ ಆಪ್ಷನ್ ಅಂತ ಹಾಕ್ಬೇಕು. ಎರಡನೇದಾಗಿ ಆರ್ ವಿ ಕಾಲೇಜ್ ಅಲ್ಲಿರೋ ಮೆಕ್ಯಾನಿಕಲ್ ನನಗೆ ಬಹಳ ಇಷ್ಟ ಅಂತಾರೆ, ಅದನ್ನೇ ಸೆಕೆಂಡ್ ಚಾಯ್ಸ್ ಹಾಕ್ಬೇಕು, ಸೆಕೆಂಡ್ ಪ್ರಯಾರಿಟಿ ಆಗಿ. ಈ ತರ ಅವ್ರಿಗೆ ಎಲ್ಲಾ ಕಾಲೇಜಸ್ನು ಮತ್ತು ಇಲ್ಲ ಎಷ್ಟು ಬೇಕೋ ಅಷ್ಟು ಕಾಲೇಜಸ್ನ ಈ ತರ ಪ್ರಯಾರಿಟಿಯಲ್ಲಿ ಅವರು ಎಂಟ್ರಿ ಮಾಡ್ತಾ ಹೋಗ್ಬೇಕು, ಇದನ್ನ ಆಪ್ಷನ್ ಎಂಟ್ರಿ ರೌಂಡ್ ಅಂತ ಹೇಳ್ತೀವಿ. ಈ ಆಪ್ಷನ್ ಎಂಟ್ರಿ ರೌಂಡ್ ಅಲ್ಲಿ ಎಷ್ಟೊಂದು ಹುಡುಗರು ಏನು ತಪ್ಪು ಮಾಡ್ತಾರೆ ಅಂದ್ರೆ ನನ್ಗೆ ಇದು ಬೇಕಿರ್ಲಿಲ್ಲ, ನಾನು ಹಾಕಿದ್ದೆ, ನನ್ಗೆ ಅಲಾಟ್ ಆಗೋಯ್ತು ಅಂತ.
ಸೊ ನಿಮ್ಗೆ ಏನ್ ಬಹಳ ಮುಖ್ಯ, ನಿಮ್ಗೆ ಏನ್ ಬೇಕನ್ಸುತ್ತೆ ಅಂತ ಕಾಲೇಜಸ್ನ ಮಾತ್ರ ಹಾಕಿ. ಅಕಸ್ಮಾತ್ ನಿಮ್ಗೆ ರ್ಯಾಂಕ್ ಎಲ್ಲ ಬಹಳ ಕಡಿಮೆ ಇದ್ರೆ ಅವಾಗ ಸಾಧ್ಯ ಆದಷ್ಟು ಹೆಚ್ಚಿಗೆ ಕಾಲೇಜಸ್ ಹಾಕಿ, ನಿಮ್ಗೆ ಇಂಜಿನಿಯರಿಂಗ್ ಬೇಕು ಅನ್ನೋ ಹಾಗಿದ್ರೆ. ಸೊ ಆತರ ಇಲ್ಲಾಂದ್ರೆ ಸೀಟೇ ಸಿಗದೆ ಹೋಗಬಹುದು, ಇಲ್ಲ ಇಂಥ ನಿಮ್ ಪರ್ಟಿಕ್ಯುಲರ್ ಇದ್ರೆ ಇಂಥ ಕಾಲೇಜಲ್ಲಿ ಇಂಥ ಸೀಟ್ಸ್ ಬೇಕು, ಮಿಕ್ಕಿದ್ದು ನನಗೆ ಬೇಡ ಅನ್ನೋಂಗಿದ್ರೆ ಅಷ್ಟನ್ನ ಮಾತ್ರ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಆಯ್ಕೆ ನಿಮ್ದು. ಆ ಪ್ರಯಾರಿಟಿ ಮೇಲೆ ನೀವು ಒಂದು ಲಿಸ್ಟ್ ಏನ್ ಮಾಡಿ ಹಾಕ್ತೀರಾ, ಆ ಲಿಸ್ಟ್ನ ನಿಮಗೆ ಲಿಸ್ಟ್ ಪ್ರಕಾರ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ನಾವು ಮಾಡ್ತೀವಿ. ಮಾಕ್ ರೌಂಡ್ ಅಂದರೆ ನಾವು ಸುಮ್ಮನೆ ಅದು ಕರೆಕ್ಟ್ ಅಲ್ಲ, ಸುಮ್ಮನೆ ಹಾಗೆ ಹೇಗೆ ಮಾಕ್ ಅಂತ ಹುಡುಗರು ಏನು ಚಾಯ್ಸ್ ಆಪ್ಷನ್ ಎಂಟ್ರೀಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವ್ರಿಗೆ ರಿಸಲ್ಟ್ ರನ್ ಮಾಡಿದ್ರೆ ಯಾವ ಸೀಟು ಸಿಕ್ಕುತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಸೊ ಈ ಮಾಕಲ್ಲಿ ನೀವು ನೋಡ್ಕೊಳ್ಳಿ ಮಿಸ್ಟೇಕ್ಸ್ ಏನು ಮಾಡಿದ್ದೀವಿ ಇಲ್ಲ ಅಂತ. ಮಾಕ್ ಅಲಾಟ್ಮೆಂಟಲ್ಲಿ ಗೊತ್ತಾಗತ್ತಲ್ಲ ನಿಮ್ಮದು ಕರೆಕ್ಟಾಗಿ ನಿಮ್ಗೆ ಬೇಕಾಗಿರೋಂಥ ಆಪ್ಷನ್ಸ್ ನೀವು ಹಾಕಿದ್ದೀರಾ ಇಲ್ಲ ಅಂತ. ಅದಾದಮೇಲೆ ಇನ್ನೊಂದು ಒಂದು ದಿನ ಟೈಮ್ ಕೊಡ್ತೀವಿ, ಅವರು ಏನು ಪ್ರಯಾರಿಟಿ ಮೇಲೆ ಕಾಲೇಜಸ್ಸು ಸೀಟ್ಸ್ ಎಂಟ್ರಿ ಮಾಡಿದ್ದಾರೆ ಕೋರ್ಸಸ್ಸು ಅದನ್ನು ತಿದ್ಕೊಳ್ಳೋದಿಕ್ಕೆ ಅಂತ. ಅದಾದ್ಮೇಲೆ ರೆಗ್ಯುಲರ್ ಅಲಾಟ್ಮೆಂಟ್ ಆಗತ್ತೆ ನಮ್ದು. ಆ ಅಲಾಟ್ಮೆಂಟ್ ಅಲ್ಲಿ ಮುಖ್ಯವಾಗಿ ಹುಡುಗರದು ಮೆರಿಟು ಮತ್ತೆ ಅವರು ಮೀಸಲಾತಿಗಳು ಮತ್ತೆ ಅವರು ಆಪ್ಷನ್ಸ್ ಅಲ್ಲಿ ಪ್ರಯಾರಿಟಿ ಮೇಲೆ ಏನು ಕೇಳಿದ್ದಾರೆ ಆ ಮೂರನ್ನು ಸಾಫ್ಟ್ವೇರ್ ಕಂಬೈನ್ ಮಾಡಿ ಅವ್ರಿಗೆ ಸೀಟ್ ಅಲಾಟ್ ಮಾಡುತ್ತೆ. ಕೆಲವು ಸತಿ ಏನಾಗತ್ತೆ, ನಮ್ಗೆ ಕೆಲವು ಹುಡುಗರು ಹೇಳ್ತಾರೆ ನಾನು ಅವನಿಗಿಂತನೂ ಹೆಚ್ಚಿಗೆ ಮಾರ್ಕ್ಸ್ ತೆಗ್ದಿದ್ದೀನಿ ಆದ್ರೆ ನನಗೆ ಆ ಕಾಲೇಜಲ್ಲಿ ಸಿಕ್ಕಿಲ್ಲ, ಇವನ್ಗೆ ಹೇಗೆ ಸೀಟ್ ಸಿಕ್ತು ಅಂತ. ಆ ಹುಡುಗನ್ಗೆ ಹೇಗೆ ಸೀಟ್ ಸಿಕ್ಕಿರತ್ತೆ ಅಂದ್ರೆ ಅವನು ಆ ಕಾಲೇಜ್ನ ಫಸ್ಟ್ ಹಾಕ್ಬಿಟ್ಟಿರ್ತಾನೆ. ನಿಮ್ಗೆ ಈ ಕಾಲೇಜ್ ಬಹಳ ಇಷ್ಟ ಇದ್ರು ನೀವ್ ಅದನ್ನ ಹತ್ತನೇ ಪ್ಲೇಸ್ ಅಲ್ಲಿ ಹಾಕಿರ್ತೀರ. ಸೊ ಹಾಗಾಗಿ ನಿಮ್ಗೆ ಮೆರಿಟ್ ಇದೆ, ನಿಮ್ಗೆ ಮೀಸಲಾತಿ ಇದೆ, ಆದ್ರೆ ಆಪ್ಷನ್ ಅಲ್ಲಿ ನಿಮಗ್ ಬೇಕಿರೋ ಕಾಲೇಜ್ನ ನೀವು ಲಾಸ್ಟ್ ಟೆಂತ್ ಲೆವೆಂತ್ ಅಲ್ಲಿ ಹಾಕಿರೋದ್ರಿಂದ ನಿಮ್ಗೆ ಅದು ಸಿಕ್ಕಿರೋಲ್ಲ ಅಂತ. ಸೊ ಅಲಾಟ್ಮೆಂಟ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ತ್ರೀ. ಒಂದು ನೀವು ಹಾಕಿರೋ ಆಯ್ಕೆಗಳು, ಪ್ರಯಾರಿಟೀಸ್ ಮೇಲೆ ಹಾಕಿರೋ ಕಾಲೇಜಸ್ ಕೋರ್ಸು, ಎರಡನೇದು ನೀವು ನಿಮ್ಗೆ ಎಲಿಜಿಬಲ್ ಇರುವಂತ ಮೀಸಲಾತಿ, ಮೂರನೇದು ನಿಮ್ಮ ಮೆರಿಟ್. ಸೊ ಮೂರೂ ಕಂಬೈನ್ ಆಗಿ ಅಲಾಟ್ ಆಗತ್ತೆ. ಹಾಗಾಗಿ ಎಲ್ಲಾನು ನೀವು ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರೀಸ್ ಮಾಡಬೇಕು. ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ನಾವು ಇಷ್ಟು ಟೈಮ್ ಅಂತ ಕೊಟ್ಟಿರ್ತೀವಿ, ಅಷ್ಟು ಟೈಮ್ನಲ್ಲಿ ಫೀಸ್ ಕಟ್ಟಿಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕು. ಈ ಆಪ್ಷನ್ ಎಂಟ್ರಿ ಆಗಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಹುಡುಗರಿಗೆ ಸಾಮಾನ್ಯ ಫೋರ್ ಚಾಯ್ಸಸ್ ಇರುತ್ತೆ. ಫೋರ್ ಚಾಯ್ಸ್, ಚಾಯ್ಸ್ ಒನ್ ಅಂದ್ರೆ ನನಗೆ ಅಲಾಟ್ ಆಗಿರೋ ಸೀಟು ನನಗೆ ಕರೆಕ್ಟ್ ಇದೆ, ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂತ ನೀವು ಚಾಯ್ಸ್ ಒನ್ ಹಾಕಿದ್ರೆ. ಚಾಯ್ಸ್ ಟೂ ಹಾಕಿದ್ರೆ ಈ ಸೀಟ್ ನನಗೆ ಇಷ್ಟ ಇದೆ ಬಟ್ ಐ ವುಡ್ ಲೈಕ್ ಟು ಗೋ ಟು ದ ಸೆಕೆಂಡ್ ರೌಂಡ್, ಎರಡನೇ ರೌಂಡ್ ಅಲ್ಲಿ ಇದಕ್ಕಿಂತ ಬೆಟರ್ ಸೀಟ್ ಸಿಕ್ಕುತ್ತಾ ನೋಡ್ತೀನಿ ಅಂತ. ಮೂರನೇದು ನನಗೆ ಈ ಸೀಟ್ ಇಷ್ಟ ಇಲ್ಲ, ನಾನು ಇದನ್ನ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ನಾಲ್ಕನೇ ಚಾಯ್ಸ್ ಏನಂದ್ರೆ ನನಗೆ ಏನು ಈ ಇಲ್ಲಿ ರೌಂಡ್ಸ್ ಕಂಟಿನ್ಯೂ ಮಾಡೋದ್ರಲ್ಲಿ ಇಷ್ಟ ಇಲ್ಲ, ನಾನು ಎಕ್ಸಿಟ್ ಆಗ್ತೀನಿ ಅಂತ. ಕೆಲವು ಸತಿ ಮಕ್ಕಳೇನ್ ಹೇಳ್ತಾರೆ ನನ್ಗೆ ಚಾಯ್ಸ್ ಫೋರ್ ನನ್ಗೆ ಗೊತ್ತಿಲ್ಲದೆ ಹಾಕ್ಬಿಟ್ಟೆ, ನಾನು ಎಕ್ಸಿಟ್ ಆಗ್ಬಿಟ್ಟೆ ಅಂತ. ಎಕ್ಸಿಟ್ ಆದವ್ರಿಗೆ ಮತ್ತೆ ವಾಪಸ್ ಇನ್ ಮಾಡ್ಕೊಳ್ಳೋ ವ್ಯವಸ್ಥೆ ಸಾಫ್ಟ್ವೇರ್ ನಲ್ಲಿ ಇಲ್ಲ, ಮತ್ತೆ ನಮ್ ರೂಲ್ಸ್ ಪರ್ಮಿಟ್ ಮಾಡಲ್ಲ. ಸೊ ಚಾಯ್ಸ್ ಫೋರ್ ಕೊಡುವಾಗ ನೀವು ಕೇರ್ಫುಲ್ ಆಗಿ ಕೊಡಬೇಕು. ಆಮೇಲೆ ಚಾಯ್ಸ್ ಟೂ ಕೊಡುವಾಗ್ಲೂ ನೀವು ಕೇರ್ಫುಲ್ ಆಗಿ ಕೊಡಬೇಕು. ಕೆಲವು ಸತಿ ಮಕ್ಳು ಏನ್ ಹೇಳ್ತಾರೆ, ಮೊದಲನೇದ್ ನಂಗೆ ಸಿಕ್ಕಿತ್ತು, ನಂಗೆ ಅದೇ ಸರಿ ಇತ್ತು, ನನ್ ಸೆಕೆಂಡ್ ರೌಂಡ್ಗೆ ನೋಡೋಣ ಅಂತ ಬಂದೆ, ಸರಿ ಇಲ್ಲದೆ ಅದು ಸಿಕ್ಬಿಡ್ತು ನನಗೆ ಅಂತ. ಸಿ ಸೆಕೆಂಡ್ ನಿಮ್ಗೆ ಫಸ್ಟ್ ಟೈಮ್ ಏನ್ ಸಿಕ್ಕಿರತ್ತೆ ಅದಕ್ಕಿಂತ ಬೆಟರ್ ಇರೋದ್ ಮಾತ್ರ ನಿಮ್ಗೆ ಸೆಕೆಂಡ್ ಸಿಗೋದು. ಅದಕ್ಕಿಂತ ಬೆಟರ್ ಇರೋದನ್ನ ಸಾಫ್ಟ್ವೇರ್ ಡಿಸೈಡ್ ಮಾಡಲ್ಲ, ನೀವು ಡಿಸೈಡ್ ಮಾಡಿರ್ತೀರ. ಅಂದ್ರೆ ನಿಮ್ಗೆ ಈಗ ನೀವು ಹಾಕಿರೋ ಪ್ರಯಾರಿಟೀಸ್ ಅಲ್ಲಿ ಹತ್ತನೇ ನಂಬರ್ ಅಲ್ಲಿರೋ ಕಾಲೇಜು ಕೋರ್ಸು ನಿಮ್ಗೆ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಹತ್ತನೇ ನಂಬರ್ ಅಲ್ಲಿರೋ ಕಾಲೇಜು ಕೋರ್ಸು ಅಲಾಟ್ ಆದ್ರೆ ನೀವು ಸೆಕೆಂಡ್ ರೌಂಡ್ಗೆ ಈ ಸೀಟ್ನ ಹೋಲ್ಡ್ ಮಾಡಿ ಪ್ರೊಸೀಡ್ ಆಗ್ತೀನಿ ಅಂದ್ರೆ ಹನ್ನೊಂದರಿಂದ ಕೆಳಗಡೆ ಇರೋದೆಲ್ಲ ವ್ಯಾನಿಶ್ ಆಗತ್ತೆ, ಸಾಫ್ಟ್ವೇರ್ ತೆಗ್ದು ಬಿಡತ್ತೆ. ನಿಮ್ ಪ್ರಕಾರ ಇದಕ್ಕಿಂತ ಏನು ಬೆಟರ್ ಇದೆ 1-9 ನೀವೇ ಹಾಕಿರೋಂಥದ್ದು ಅವು ಮಾತ್ರ ಅಲಾಟ್ ಆಗತ್ತೆ. ಸೊ ಹಾಗಾಗಿ ನೀವು ಕ್ಯಾರಿ ಸೀಟ್ ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂದಾಗ ನೋಡಿ ನಿಮ್ಗೆ ಏನು ಈ ಸೀಟ್ ಅಲಾಟ್ ಆಗಿದೆ ಅದ್ರ ಮೇಲ್ಗಡೆ ಇರೋವೆಲ್ಲ ನಿಮ್ಗೆ ಕರೆಕ್ಟ್ ಆಗಿದೆಯಾ, ಅಕಸ್ಮಾತ್ ಅವೇನಾದ್ರೂ ಸಿಕ್ಬಿಟ್ರೆ ನಿಮ್ಗೆ ಓಕೆ ಇದೆ ಅಂತ ನೋಡ್ಕೊಂಡೆ ನೀವು ಮುಂದಕ್ಕೆ ಹೋಗ್ಬೇಕು. ಎಸ್ ಮೇಡಮ್. ಈಗ ಸುಧಾ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಧಾ ಅವರೇ. ಹಲೋ ಸುಧಾ ಅವರೇ, ನಮಸ್ತೆ. ಓಕೆ, ಹಲೋ. ಓಕೆ, ಸಂಪರ್ಕ ಕಡಿತ ಆಗಿದೆ ಮೇಡಮ್. ಈಗ ಈ ಎಷ್ಟು ವಿದ್ಯಾರ್ಥಿಗಳು ಈ ಬಾರಿ ಎಲಿಜಿಬಲ್ ಆಗಿದ್ದಾರೆ,
ಪರೀಕ್ಷೆ ಬರೆದಂತವ್ರು ಎಷ್ಟು ಮಂದಿ ವಿದ್ಯಾರ್ಥಿಗಳು? ಈ ಸತಿ 210,000 ಅಂದ್ರೆ 216,000 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು. ಅದರಲ್ಲಿ ಸುಮಾರು 210,000 ಹುಡುಗರು, ಸಾರಿ 216,000 ಜನ ಹುಡುಗರು ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ಸುಮಾರು 210,000 ಜನ ಎಕ್ಸಾಮ್ ಬರೆದ್ರು. ಅದರಲ್ಲಿ 175,000 ಜನ ಎಲಿಜಿಬಲ್ ಇದ್ದಾರೆ. ಎಲಿಜಿಬಲ್ ಸಿಇಟಿ ರ್ಯಾಂಕಿಗೆ ಅವರಿಗೆಲ್ಲರಿಗೂ ಸಿಇಟಿ ರ್ಯಾಂಕ್ಸ್ ಅಲಾಟ್ ಆಗಿದೆ. ನಮ್ಮಲ್ಲಿ ಸುಮಾರು 60,000 ಸೀಟ್ ಇದೆ. ಸೊ ಈ 175,000 ಜನದ ಒಳಗೆ ಈ 160,000 ಸೀಟ್ಸ್ ಹಂಚಿಕೆ ಆಗ್ಬೇಕಿರುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಡಾಕ್ಯುಮೆಂಟ್ಸ್ ಮೀಸಲಾತಿ ಏನಿದೆ ಅದನ್ನ ಕರೆಕ್ಟ್ ಆಗಿ ವೆರಿಫೈ ಆಗೋ ತರ ನೋಡ್ಕೋಬೇಕು. ನಾವೇನು 2 days ಈಗ ಟೈಮ್ ಕೊಡ್ತೀವಿ, ಇವತ್ತು ಸಾಯಂಕಾಲ ಇಂದ ನಾಳೆ ಬೆಳಗ್ಗೆ. ಅಷ್ಟರಲ್ಲಿ ತಮ್ಮ ಡಾಕ್ಯುಮೆಂಟ್ಸ್ ಅಂದ್ರೆ ಸ್ಟಡಿ ಡೀಟೇಲ್ಸ್ ಅಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಅಥವಾ ಆರ್ ಡಿ ನಂಬರ್ ತಪ್ಪಾಗಿದ್ರೆ ಅದನ್ನ ತಿದ್ಕೊಳ್ಬೇಕಿರುತ್ತೆ. ಜೊತೆಗೆ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇರ್ತಾರೆ, ಸ್ಪೋರ್ಟ್ಸ್, NCC, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಅಂತ. ಇದನ್ನೆಲ್ಲ ಒರಿಜಿನಲ್ ಆಗೇನೆ ನಮ್ಮ ಕಚೇರಿಗೆ ಸಬ್ಮಿಟ್ ಮಾಡಬೇಕು ಅಂತಾನೆ ಹುಡುಗರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಒರಿಜಿನಲ್ ಆಗಿ ಯಾಕೆ ಸಬ್ಮಿಟ್ ಮಾಡ್ಬೇಕಂದ್ರೆ ಇದೆಲ್ಲ ಬೇರೆ ಇಲಾಖೆಯಿಂದ ವೆರಿಫೈ ಆಗುವಂತದ್ದು. ಡಿಫೆನ್ಸ್ ರಕ್ಷಣಾ ಇಲಾಖೆಗೆ ಹೋಗುತ್ತೆ ಅದು ಫಾರ್ ವೆರಿಫಿಕೇಶನ್. NCC ಹೌದು, ಅದು ಡಿಫೆನ್ಸ್ಗೆನೆ ಹೋಗುತ್ತೆ. ಇನ್ನು ಸ್ಪೋರ್ಟ್ಸ್, ಯುವಜನ ಕ್ರೀಡಾ ಇಲಾಖೆಗೆ ವೆರಿಫಿಕೇಶನ್ಗೆ ಹೋಗುತ್ತೆ. ಅಲ್ಲಿಂದ ವೆರಿಫೈ ಆಗಿ ಬಂದದನ್ನ ನಾವು ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ನಾವು ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಹುಡುಗರು ಈಗ ಮೇನ್ ಏನಂದ್ರೆ ಏನೇನು ರಿಸರ್ವೇಷನ್ಸ್ ಕ್ಲೇಮ್ ಮಾಡ್ತಾ ಇದಾರೆ ಅದೆಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಸಿಗೋ ತರ ನೋಡ್ಬೇಕು. ಯಾಕಂದ್ರೆ ಪರೀಕ್ಷೆ ಅಂತ ಅವರು ಬರ್ದಾಗಿದೆ. ಸೊ ರಿಸರ್ವೇಷನ್ಸ್ ಕರೆಕ್ಟ್ ಆಗಿ ಇರೋ ತರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಈ ಆಪ್ಷನ್ ಎಂಟ್ರೀಸ್ ಏನ್ ಕೊಡ್ತೀವಿ ಅದನ್ನ ನೋಡ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ ನಾನು ಲಾಸ್ಟ್ ಟೈಮ್ ಗಮನಿಸಿರೋದು ಏನಂದ್ರೆ ಮಕ್ಕಳು ಸುಮ್ಮನೆ ಹಾಗೇ ಕಾಲೇಜಸ್ ಫಿಲ್ ಮಾಡಿರ್ತಾರೆ. ಸೀಟ್ ಅಲಾಟ್ ಆದಾಗ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮೊದಲು ಹೋಗಿ ಕಾಲೇಜ್ನ ಅವರು ವಿಸಿಟ್ ಮಾಡಬೇಕು. ಯಾಕೆಂದ್ರೆ ಕಾಲೇಜ್ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಕರೆಕ್ಟ್ ಇದೆ, ಅವ್ರಿಗೆ ಸರಿಯಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಅವರು ಅಡ್ಮಿಷನ್ ಮಾಡ್ಕೊಳ್ಳಿ. ಇಲ್ಲ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂದಾಗ ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಈ 1-9 ಮೇಲ್ಗಡೆಯಿಂದ ಏನು ಅವ್ರವ್ರದ್ದು ಇದೆ ಬೇರೆ ಬೇರೆ ಅವನು ಎಲ್ಲ ಒಂದ್ಸತಿ ವಿಸಿಟ್ ಮಾಡಿ ಇವನ್ನೆಲ್ಲ ಇರ್ಬೋದಾ ಪರವಾಗಿಲ್ವಾ ಅಂತ ನೋಡ್ಬೇಕು. ಯಾಕೆಂದ್ರೆ ಎಷ್ಟೊಂದು ಹುಡುಗರು ಅಡ್ಮಿಷನ್ ಫೀಸ್ ಎಲ್ಲ ನಾವು ಆನ್ಲೈನ್ ಅಲ್ಲೇ ಕಟ್ಟಿರ್ತಾರೆ, ಆಮೇಲೆ ಕಾಲೇಜ್ ಹೋಗಿ ನೋಡ್ಬಿಟ್ಟು ನನ್ಗೆ ಈ ಕಾಲೇಜು ಹಿಡಿಸ್ತಾ ಇಲ್ಲ ಅಂತ. ಸೊ ನೀವು ಅಡ್ಮಿಷನ್ ಫೀಸ್ ಕಟ್ಟೋದಕ್ಕೆ ನಾವು ಸ್ವಲ್ಪ ಟೈಮ್ ಅಂತಾನು ಕೊಟ್ಟಿರ್ತೀವಿ. ಮತ್ತೆ ಇದು ನಮ್ದೇ ಸ್ಟೇಟ್ ಕರ್ನಾಟಕ, ತುಂಬಾ ದೂರ ಹೋಗ್ಬೇಕು ಏನಿಲ್ಲ, 1 day ಜರ್ನಿ ಇರುತ್ತೆ ಯಾವ್ದೇ ಕಾಲೇಜಿಗಾದ್ರೂ. ನಿಮ್ ಮನೆಯಿಂದ 12 ಗಂಟೆಗಿಂತ ಹೆಚ್ಚಿಗೆ ಜರ್ನಿ ಇರಲ್ಲ ಯಾವ ಮೂಲೆಯಿಂದ ಯಾವ ಮೂಲೆವರೆಗೂ. ದಯವಿಟ್ಟು ಕಾಲೇಜ್ನ ನೋಡಿ, ನೋಡಿ ಪರವಾಗಿಲ್ಲ ಅನ್ಸಿದ್ರೆ ಮಾತ್ರ ನೀವು ಅಡ್ಮಿಷನ್ ಫೀಸ್ ಏನಿದೆ ಆನ್ಲೈನ್ ಮುಖಾಂತರ ಅದನ್ನ ಕಟ್ಟಿ ಅದಾದ್ಮೇಲೆ ನೀವು ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ. ಕಾಲೇಜ್ ನೋಡದೆ ನೀವು ಇದನ್ನೆಲ್ಲ ಮಾಡ್ಕೂಡ್ದು. ಫೀಸ್ ಕಟ್ಟೋದು, ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋದು, ಆಮೇಲೆ ಕಾಲೇಜ್ಗೆ ಹೋಗಿ ನೋಡಿ ಈ ತರ ಆಗೋಯ್ತು ಅಂತ ಹೇಳೋದು. ದಯವಿಟ್ಟು ಇದು ನಿಮ್ಮ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಕೂಲಂಕುಷವಾಗಿ ನೋಡಿ, ವಿಸಿಟ್ ಮಾಡಿ, ನಿಮ್ಮ ಪೋಷಕರ ಜೊತೆನೂ ಚರ್ಚೆ ಮಾಡಿ ಡಿಸಿಷನ್ಗೆ ಬನ್ನಿ. ಎಸ್ ಮೇಡಮ್, ಉಷಾ ಅವರು ಇದ್ದಾರೆ ನಮ್ಮ ಜೊತೆ ಮೈಸೂರಿಂದ. ನಮಸ್ತೆ ಉಷಾ ಅವರೇ. ಹಲೋ, ನಮಸ್ತೆ. ನಿಮ್ಮ ಪ್ರಶ್ನೆ ಕೇಳಿ. ಸ್ಪೋರ್ಟ್ಸ್ಗೆ ಅಂತ ಫೀ ಸ್ಟ್ರಕ್ಚರ್ ಅಲ್ಲಿ ರಿಯಾಯಿತಿ ಇರೋದಿಲ್ಲ. ಸ್ಪೋರ್ಟ್ಸ್ ಕೋಟಾ ಹುಡುಗರಿಗೆ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನು ರಿಸರ್ವೇಷನ್ಸ್ ಅಂತ ಬರುತ್ತೆ. ಇಂಥ ಕಾಲೇಜ್ ಅಲ್ಲಿ ಇಂಥ ಕೋರ್ಸ್ಗೆ ಇಷ್ಟಿಷ್ಟು ಸೀಟ್ಸ್ ಸ್ಪೋರ್ಟ್ಸ್ ಕೋಟಾಗೆ ಮೀಸಲು ಅಂತ ಏನ್ ಬರುತ್ತೆ ಅದಕ್ಕಷ್ಟೇ ಹುಡುಗರು ಎಲಿಜಿಬಲ್ ಬರ್ತಾರೆ. ಸೊ ಕೆಲವೊಂದು ಸೀಟ್ಸ್ ಕೆಲವೊಂದು ಕಾಲೇಜ್ಗಳಲ್ಲಿ ರಿಸರ್ವ್ ಆಗಿರುತ್ತೆ ಸ್ಪೋರ್ಟ್ಸ್ ಕೋಟಾಗೆ ಅಂತ. ಸೊ ಸ್ಪೋರ್ಟ್ಸ್ ಕೋಟಾದಲ್ಲೂ ಎಷ್ಟೊಂದು ಕ್ರೈಟೀರಿಯಾ ಇರುತ್ತೆ. ಇದರ ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿರ್ಬೇಕು, ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಸ್ಟೇಟ್ ಅಲ್ಲಿ ಗೆದ್ದಿದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ, ಮತ್ತೆ ಇಂಟರ್ನ್ಯಾಷನಲ್ ಗೇಮ್ಸ್ ಇದ್ರೆ ಅವ್ರಿಗೆ ಇನ್ನೂ ಹೆಚ್ಚಿಗಿನ ಪ್ರಿಯಾರಿಟಿ ಅಂತ. ಸೊ ಆ ಪ್ರಯಾರಿಟಿ ಮೇಲೆ ಇವ್ರಿಗೆ ಈ ಎಷ್ಟು ಸ್ಪೋರ್ಟ್ಸ್ ನಲ್ಲಿ ರಿಸರ್ವೇಷನ್ ಕ್ಲೇಮ್ ಮಾಡ್ತಾರೋ ಹುಡುಗರು ಈ ಕಾಲೇಜ್ಗೆ ಆಪ್ಟ್ ಮಾಡಿದ್ದಾರೆ, ಇವರಲ್ಲಿ ಹೈಯೆಸ್ಟ್ ಯಾರು ಅಂತ ನೋಡಿ ಅದನ್ನ ಸಾಫ್ಟ್ವೇರ್ ಸೆಲೆಕ್ಟ್ ಮಾಡುತ್ತೆ. ಈಗ ಕಳೆದ ವರ್ಷ ಪರೀಕ್ಷೆ ಬರೆದಂತವರು ಅಂದ್ರೆ ಈ ಸಿಇಟಿ ಎಕ್ಸಾಮ್ ಮಾರ್ಕ್ಸ್ ಅನ್ನು ಕೂಡ ತಗೊಂಡಿದ್ರು, ಪಿ ಯು ಸಿ ಮಾರ್ಕ್ಸ್ ತಗೊಂಡಿರಲಿಲ್ಲ. ಬಹಳಷ್ಟು ಜನಕ್ಕೆ ಸೀಟು ಒಂದು ಇಷ್ಟ ಆಗದೆ ಇರೋ ಸುಮಾರು ಒಂದು 20,000 ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿನೂ ಕೂಡ ಪರೀಕ್ಷೆ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂಥವರಿಗೆ ಯಾವ ರೀತಿಯ ನಿಯಮ ಅಳವಡಿಸಲಾಗ್ತಾ ಇದೆ,
ಅವ್ರಿಗೆ ಪಿ ಯು ಸಿ ಕೌಂಟ್ ಮಾಡ್ತೀರಾ ಅಥವಾ ಬರೀ ಸಿ ಇ ಟಿ ಮಾರ್ಕ್ಸ್ ಮಾತ್ರ ಕೌಂಟ್ ಮಾಡ್ತೀರಾ, ಹೇಗೆ ಅಂತ? ಈಗಾಗಲೇ ನಮ್ದು ಮೆರಿಟ್ ಲಿಸ್ಟ್ ನಾವು ಅನೌನ್ಸ್ ಮಾಡಿದೀವಿ, ರ್ಯಾಂಕ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಲಾಸ್ಟ್ ಟೈಮು ಕೋವಿಡ್ ಟೈಮ್ನಲ್ಲಿ ಯಾರು ಮಕ್ಕಳು ಪರೀಕ್ಷೆ ತಗೊಂಡಿದ್ರು ಅವ್ರಿಗೆ ಒಂದು ಸರ್ಕಾರದ ಆದೇಶ ಇತ್ತು. ಸರ್ಕಾರದ ಆದೇಶ ಅಂದರೆ ಇದು ಸಿ ಇ ಟಿಯಲ್ಲಿ ಏನು ಮಾರ್ಕ್ಸ್ ತಗೋತಾರೆ ಅದ್ರ ಮೇಲೇ ರ್ಯಾಂಕ್ ಅನೌನ್ಸ್ ಮಾಡೋದು ಅಂತ. ಈ ವರ್ಷನು ಲಾಸ್ಟ್ ಟೈಮು ಏನು ಹುಡುಗರು ಬ್ಯಾಚ್ನಲ್ಲಿ ಪರೀಕ್ಷೆ ಬರೆದಿದ್ರು, ಈ ವರ್ಷನು ಮತ್ತೆ ಪುನರಾವರ್ತನೆ ಯಾರು ಮಾಡಿದ್ದಾರೆ, ಹೋದ ವರ್ಷದ ಜಿಒ ಏನಿತ್ತು ಅದ್ರ ಬೇಸಸ್ ಮೇಲೇ ಸಿ ಇ ಟಿಲಿ ಏನು ಮಾರ್ಕ್ಸ್ ತೆಗೆದಿದ್ದಾರೆ ಅದ್ರ ಮೇಲೇ ಮೆರಿಟ್ ಲಿಸ್ಟ್ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಮತ್ತು ಈ ವರ್ಷ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅವ್ರದ್ದು ಪಿ ಯು ಸಿ ಇದು 50% ಮಾರ್ಕ್ಸು, ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವರಾದರೆ ಅವ್ರಿಗೆ ಅದ್ರದ್ದು 50% ಮಾರ್ಕ್ಸು, ಮತ್ತು ಈ ರ್ಯಾಂಕ್ ಸಿ ಇ ಟಿಯಲ್ಲಿ ಏನು ತೊಗೊಂಡಿದ್ದಾರೆ ಅದೆರಡೂ 50-50 ತೊಗೊಂಡು ಮೆರಿಟ್ ಲಿಸ್ಟ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ ಹುಡುಗರು ಏನಿದ್ರು ಅವ್ರಿಗೆ ಲಾಸ್ಟ್ ಇಯರ್ ಕ್ರೈಟೀರಿಯಾ ಇದೆ, ಈ ವರ್ಷದ ಹುಡುಗರು ಏನಿದ್ದಾರೆ ಅವ್ರಿಗೆ ಕೋವಿಡ್ ಇಲ್ಲದೆ ಇರೋ ಬ್ಯಾಚಲ್ಲಿ ರೆಗ್ಯುಲರ್ ಆಗಿ ನಮ್ಮ ರೂಲ್ಸ್ ಏನಿತ್ತು ಆ ಪ್ರಕಾರ ಕ್ರೈಟೀರಿಯಾದಲ್ಲಿ ನಾವು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದೀವಿ. ಕೆಲವೊಂದು ಮಕ್ಕಳು ಚಾಲೆಂಜ್ ಮಾಡಿದ್ದಾರೆ ನಮ್ಮ ಮಾರ್ಕ್ಸ್ ನೀವು ಕನ್ಸಿಡರ್ ಮಾಡಿ ಅಂತ, ಅದು ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇರೋದ್ರಿಂದ ನ್ಯಾಯಾಲಯದಲ್ಲಿ ಹೇಗೆ ಆದೇಶ ಆಗುತ್ತೋ ಆ ರೀತಿಯಾದ ಕ್ರಮನ ನಾವು ತಗೊಳ್ತೀವಿ. ಹಲೋ, ನಮಸ್ತೆ ವಿಶಾಲ್, ಹೇಳಿ ವಿಶಾಲ್ ನಿಮ್ ಪ್ರಶ್ನೆ ಕೇಳಿ. ಹಲೋ, ವಿಶಾಲ್ ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ. ಇಲ್ಲ, ಕೌಂಟರ್ ಸೈನ್ ಈಗ ಇಲ್ಲ. ಕೌಂಟರ್ ಸೈನ್ ನಾವು ಯಾಕೆ ಬೇಡ ಅಂತ ತೀರ್ಮಾನ ಮಾಡಿದ್ವಿ ಅಂದ್ರೆ, ಕೆಲವು ಸತಿ ಆದರೂ ಈಗ ಎಷ್ಟೊಂದು ಬಿ ಒಗಳಿರ್ತಾರೆ, ಎಲ್ಲರದು ಸಿಗ್ನೇಚರ್ಸ್ ಇರುತ್ತೆ, ಪ್ರತಿಯೊಂದೂ ನಾವು ಕೆ ಎಲ್ಲಿ ವೆರಿಫೈ ಮಾಡಬೇಕಿರತ್ತೆ, ಆದರೆ ಸಿಸ್ಟಮ್ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ಹೇಳಿ ಆನ್ಲೈನಲ್ಲಿ ವೆರಿಫಿಕೇಶನ್ ಆಗಲಿ ಅಂತ. ಸೊ ಇಲ್ಲ ಇಲ್ಲ, ಅದನ್ನು ಮತ್ತೆ ವಾಪಸ್ಸು ಬಿ ಒ ಕಚೇರಿಗೆ ಕೊಟ್ಟರೆ ಅದನ್ನು ಆನ್ಲೈನಲ್ಲಿ ನಮಗೆ ಅಪ್ಲೋಡ್ ಮಾಡಿ ಆನ್ಲೈನಲ್ಲಿ ಸೈನ್ ಮಾಡಿಕೊಡ್ತಾರೆ. ಇಲ್ಲ, ಮತ್ತೆ ತರೋ ಅವಶ್ಯಕತೆ ಇಲ್ಲ, ಆದ್ರೆ ಬಿ ಒ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು, ಅವರು ಆನ್ಲೈನ್ ಅಲ್ಲಿ ನಮಗೆ ಸಬ್ಮಿಟ್ ಮಾಡ್ತಾರೆ, ಜೊತೆಗೆ ಆಗ ನಿಮ್ಮ ಮೊಬೈಲ್ಗೂ ಮೆಸೇಜ್ ಬರುತ್ತೆ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಅಂತ. ಓಕೆ ಮೇಡಮ್, ಈಗ ಯಾವ್ಯಾವ ವಲಯದಲ್ಲಿ ಸೀಟುಗಳು ಇದಾವೆ, ಅಂದ್ರೆ ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಈ ಬಾರಿ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ? ಸೀಟು ಹಂಚಿಕೆ ಪ್ರಕ್ರಿಯೆ ಸಾಮಾನ್ಯ ನಾವು ಎಂಜಿನಿಯರಿಂಗು, ಬಿ ಎಸ್ ಸಿ, ಎ ಜಿ, ಬಿ ವಿ ಎಸ್ ಸಿ, ಬಿ ಫಾರ್ಮಾ, ನ್ಯಾಚುರೋಪತಿ, ಯೋಗ, ಇದಿಷ್ಟು ಕೋರ್ಸಸ್ಗೆ ಸೀಟು ಹಂಚಿಕೆ ಮಾಡ್ತೀವಿ ನಾವು. ಸೊ ಮೆಜಾರಿಟಿ ಸೀಟ್ಸು ಇಂಜಿನಿಯರಿಂಗ್ಗೆ ಬರುತ್ತೆ, ಬಿ ವಿ ಎಸ್ ಸಿಗೆ ಸ್ವಲ್ಪ ಕಡಿಮೆ ಸೀಟ್ಸ್ ಇರುತ್ತೆ, ಬಿ ಎಸ್ ಸಿ, ಎ ಜಿ ಕೂಡ ಕಡಿಮೆ ಸೀಟ್ಸ್ ಇರುತ್ತೆ, ಅರೌಂಡ್ 2000 ಆ ಥರ ಇರುತ್ತೆ. ಸೊ ಮೇಜರ್ ಸೀಟ್ಸ್ ಇಂಜಿನಿಯರಿಂಗ್ ಇರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಏನೇನು ಕೋರ್ಸಸ್ ಅವೈಲಬಲ್ ಇದೆ, ಮೆಕ್ಯಾನಿಕಲ್ ಇಂದ ಹಿಡಿದು ಕಂಪ್ಯೂಟರ್ ಸೈನ್ಸ್ ಇಂದ ಹಿಡಿದು ಸುಮಾರು 20-30 ತರದ ವೇರಿಯಸ್ ಕೋರ್ಸಸ್ ಇರುತ್ತೆ. ಅದು ಎಲ್ಲಾನು ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ನೋಡಿದಾಗ ಹುಡುಗರಿಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜ್ ನಲ್ಲಿ ಏನೇನು ಕೋರ್ಸಸ್ ಇದೆ, ಮತ್ತೆ ಪ್ರತಿಯೊಂದು ಕೋರ್ಸ್ಗೂ ಎಷ್ಟೆಷ್ಟು ಸೀಟ್ ಇದೆ, ಮತ್ತೆ ಯಾವ್ಯಾವ ಮೀಸಲಾತಿಗೆ ಈ ಸೀಟ್ಗಳು ಲಭ್ಯ ಇದೆ ಅಂತ. ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ಸ್ ಏನಿದೆ ಕಾಸ್ಟ್ ಇನ್ಕಮ್ ಅದ್ರ ಜೊತೆನೆ 371J ಅವರು ಆರ್ ಡಿ ನಂಬರ್ ನಮೂದು ಮಾಡಬೇಕು. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಕೆಲವು ಮಕ್ಕಳು ಈಗ ಅನ್ಕೊಳ್ಬಹುದು ನಾವು ಮೀಸಲಾತಿ ಕೋರಿದ್ರೆ ಸಾಕು, ಇನ್ನು ತಹಸೀಲ್ದಾರ್ ಹತ್ರ ಏನು ತಗೊಳ್ಳೋದು ಬೇಕಿಲ್ಲ ಅಂತ. ತಹಸೀಲ್ದಾರಿಂದ ತಗೋಬೇಕು ಅವರು ಕಾಸ್ಟ್ ಇನ್ಕಮ್. 371J ಕೆಲವು ಸತಿ ಅಸಿಸ್ಟೆಂಟ್ ಕಮಿಷನರ್ ಕೊಡ್ತಾರೆ. ಸೊ ಅದ್ರದ್ದು ಆರ್ ಡಿ ನಂಬರ್ ಅವರು ಹಾಕ್ಬೇಕು. ಹಾಕಾದ್ಮೇಲೆ ಸೇಮ್ ಕಾಸ್ಟ್ ಇನ್ಕಮ್ ಜೊತೆಗೆ ಈ ಆರ್ ಡಿ 371J ಆರ್ ಡಿ ನಂಬರ್ನ ನಾವು ಥ್ರೂ ಆನ್ಲೈನ್ ವೆರಿಫೈ ಮಾಡ್ಕೊಳ್ತೀವಿ. ಅಲ್ಲಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಇರುತ್ತೆ ಅದ್ರ ಜೊತೆ ನಮ್ಮ KEA ತಂತ್ರಾಂಶ ಈ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ ಜೊತೆ ಮಾತಾಡಿ ಅದು ವೆರಿಫೈ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಕಲಬುರಗಿಯಿಂದ ಗೀತಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಗೀತಾ. ಹಲೋ, ನಮಸ್ಕಾರ ಸರ್. ನಿಮ್ಮ ಪ್ರಶ್ನೆ ಕೇಳಿ ಗೀತಾ.
ನಮಸ್ಕಾರ ಸರ್, ನಾನು ಗುಲ್ಬರ್ಗದಿಂದ ಮಾತಾಡ್ತೀನಿ. ಪೇರೆಂಟ್ ಸರ್, ನನ್ನ ಮಗಳು ಡಿಫೆನ್ಸ್ ಕೋಟ ಪ್ಲಸ್ ಸ್ಪೋರ್ಟ್ಸ್ ಕೋಟ ಎರಡೂ ಮಾಡಿದ್ದಾರೆ ಸರ್. ನಾವು ವೆರಿಫಿಕೇಶನ್ಗೋಸ್ಕರ ಬೆಂಗಳೂರಿಗೆ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಓಕೆ, ಅವ್ರ ಮಗಳು ಎರಡು ಕೋಟಾದಲ್ಲಿ ಎಲಿಜಿಬಲ್. ನೀವು ಇಷ್ಟೊತ್ತಿಗೆ ಈಗಾಗಲೇ ನೀವು ಸಬ್ಮಿಟ್ ಮಾಡಬೇಕಿತ್ತು ಸ್ಪೋರ್ಟ್ಸ್ ಅಂಡ್ ಡಿಫೆನ್ಸ್ ಕೋಟಾ ಡಾಕ್ಯುಮೆಂಟ್ಸ್. ಸಬ್ಮಿಟ್ ಮಾಡಾಯ್ತು ಮೇಡಮ್, ನೆಕ್ಸ್ಟ್ ವೆರಿಫಿಕೇಶನ್ಗೆ ಬೇಕಿಲ್ಲ. ನೀವು ಸಬ್ಮಿಟ್ ಮಾಡಿದ್ರೆ ಸಾಕು, ನಾವು ಅದನ್ನ ಡಿಫೆನ್ಸ್ಗೆ ಮತ್ತೆ ಯುವಜನ ಕ್ರೀಡಾ ಇಲಾಖೆಗೆ ನಾವು ಇಂಟರ್ನ್ ಕಳಿಸ್ಕೊಳ್ತೀವಿ, ಅಲ್ಲಿ ವೆರಿಫೈ ಆಗಿ ವಾಪಸ್ ನಮ್ಗೆ ಬರುತ್ತೆ. ಅದನ್ನ ಸಾಫ್ಟ್ವೇರ್ಗೆ ನಾವು ಅಪ್ಡೇಟ್ ಮಾಡ್ಕೊಳ್ತೀವಿ, ಮತ್ತೊಮ್ಮೆ ನೀವು ಬರೋ ಅವಶ್ಯಕತೆ ಇಲ್ಲ. ಸಬ್ಮಿಟ್ ಮಾಡಿದ್ರೆ ಸಾಕು ಪರೀಕ್ಷಾ ಪ್ರಾಧಿಕಾರಕ್ಕೆ. ಅಂದ್ರೆ ಈ ದಾಖಲಾತಿಗಳನ್ನ ಸಲ್ಲಿಸೋ ಕೊನೆಯ ದಿನಾಂಕ ಅಂತ ಏನಾದ್ರು ನಿಗದಿ ಮಾಡಿದ್ದೀರಾ, ಕಟ್ ಆಫ್ ಡೇಟ್ ಅಂತ? ಏನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವ್ರು ಸಬ್ಮಿಟ್ ಮಾಡಬೇಕಿತ್ತು ಸ್ಪೋರ್ಟ್ಸ್ ಎನ್ ಸಿ ಸಿ ಡಿಫೆನ್ಸ್ ಅಂತ, ಅದಕ್ಕೆ ನಾವು ಕಟ್ ಆಫ್ ಡೇಟ್ ಕೊಟ್ಬಿಟ್ಟಿದ್ವಿ. ಇನ್ನು ಈ ಡಾಕ್ಯುಮೆಂಟ್ಸ್, ಈಗ ಯಾವುದೇ ಡಾಕ್ಯುಮೆಂಟ್ ನಾವು ತಗೋತಾ ಇಲ್ಲ, ಅಪ್ಲಿಕೇಶನ್ ಅಲ್ಲಿ ಏನು ಫಿಲ್ ಮಾಡಿದ್ದಾರೆ ಅದೇ ವೆರಿಫೈ ಆಗ್ತಿದೆ. ಬಿ ಇಒ ಹತ್ರಕ್ಕೆ ಮಾತ್ರ ಹುಡುಗರು ಈ ತಮ್ಮ ಸ್ಟಡಿ ಡೀಟೇಲ್ಸು ಸ್ಕೂಲಿಂದ ಏನು ತಗೊಂಡಿದ್ದಾರೆ ಅದನ್ನು ಬಿ ಇಒ ಹತ್ರ ಹೋಗಿ ಮಾತ್ರ ವೆರಿಫೈ ಮಾಡಿಸ್ಬೇಕಿರುತ್ತೆ. ಸೊ ಹಾಗಾಗಿ ಏನು ಕಟ್ ಆಫ್ ಡೇಟ್ ಅಂತ ಏನೂ ಇಲ್ಲ. ಆದರೆ ನಾವೇನೀಗ ಎರಡು ದಿನ ಎಡಿಟ್ ಬಿಡ್ತೀವಿ, ಆ ಟೂ ಡೇಸ್ ಭಾಳ ಕ್ರೂಷಿಯಲ್ಲು. ತಪ್ಪಾಗಿರೋರೆಲ್ಲ ದಯವಿಟ್ಟು ತಿದ್ಕೊಳ್ಳಿ. ಬಿ ಇಒ ಆಫೀಸ್ಗೆ ಯಾರ್ಯಾರು ಹೋಗ್ಬೋದು ಅದನ್ನು ನಾನು ಹೇಳ್ತೀನಿ. ಏನಂತ ಅಂದ್ರೆ, ಕ್ಲಾಸ್ ಎ ಅಂಡ್ ಕ್ಲಾಸ್ ಬಿ ಅಭ್ಯರ್ಥಿಗಳು ಅಂತ. ಕ್ಲಾಸ್ ಎ ಅಭ್ಯರ್ಥಿಗಳು ಅಂದ್ರೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿರುವಂತ ಮಕ್ಕಳು, 10ನೇ ಕ್ಲಾಸು ಮತ್ತು ಸೆಕೆಂಡ್ ಪಿ ಯು ಸಿ ಇಲ್ಲಿ ಪಾಸ್ ಆಗಿರುವಂತವ್ರು, 1-12 7 ವರ್ಷ ಇಲ್ಲಿ ಓದಿರ್ಬೇಕು, 10th 12th ಇಲ್ಲಿ ಪಾಸ್ ಆಗಿರ್ಬೇಕು. ಕ್ಲಾಸ್ ಬಿ ಅಂದ್ರೆ ನಿಮ್ಮ ತಂದೆ ತಾಯಿ ಇಲ್ಲಿ ಓದಿದ್ದಾರೆ ಕರ್ನಾಟಕದಲ್ಲಿ 7 ಇಯರ್ಸ್, ಈಗ ನೀವು ಸದ್ಯ ಬೇರೆ ಹೊರಗಡೆಯಿಂದ ಓದಿದ್ದೀರಾ, ಆದ್ರೆ ಪಿ ಯು ಸಿ ಇಲ್ಲಿ ಪಾಸ್ ಆಗಿದ್ದೀರಾ ಅಂತ, ಪಿ ಯು ಸಿ ಅಥವಾ 12th ಸ್ಟ್ಯಾಂಡರ್ಡ್ 11th and 12th ಇಲ್ಲಿ ಪಾಸ್ ಆಗಿದ್ದೀರಾ ಅಂತ, ಸ್ಕೂಲಿಂಗ್ ಹೊರಗಡೆ ಮಾಡಿದ್ರಿ ಅಂತ. ಸೊ ಈ ಮಕ್ಕಳು ಮಾತ್ರ ಕ್ಲಾಸ್ ಎ ಅಂಡ್ ಕ್ಲಾಸ್ ಬಿ ಅವ್ರು ಮಾತ್ರ ಬಿ ಇಒ ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಿರುತ್ತೆ. ಮಿಕ್ಕದಂತ ಕ್ಲಾಸಸ್ ಯಾರು ಈ ಡಿಫೆನ್ಸ್ ಅವರು ಎಲ್ಲರೂ ಇದ್ದಾರೆ, ಅವ್ರು ಯಾರು ಇಲ್ಲಿ ಓದಿಲ್ಲ, ಆದ್ರೆ ನಮ್ಮ ತಂದೆ ಡಿಫೆನ್ಸ್ ನಲ್ಲಿ ಇದ್ರು, ಅವ್ರು ಸರ್ವ್ ಈಗ ಬಾರ್ಡರ್ ಅಲ್ಲಿ ಸರ್ವ್ ಮಾಡ್ತಿದ್ದಾರೆ, ಮತ್ತೆ ಬೇಸಿಕಲಿ ಹಿಸ್ ಫ್ರಮ್ ಕರ್ನಾಟಕ, ಆ ಥರದ ಹುಡುಗರೆಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು 3,000-4,000 ಅಷ್ಟು ಇದ್ದಾರೆ ಈ ಕ್ಲಾಸ್ ಎ ಕ್ಲಾಸ್ ಬಿ ಬಿಟ್ಟು. ಜೊತೆಗೆ ಈ ಹೊರನಾಡು ಗಡಿನಾಡು ಕನ್ನಡಿಗರು ಅಂತಾನು ಕೆಲವು ಮಕ್ಕಳು ಬರ್ತಾರೆ. ಸೊ ಇವರೆಲ್ಲ ಸೇರಿ 3,000-4,000 ಜನ ಮಕ್ಕಳು ಬರ್ತಾರೆ. ಅವರಿಗೆ ನಾವು ಫಿಸಿಕಲ್ ಆಗೇ ಕರಿತೀವಿ, ಯಾಕೆಂದ್ರೆ ಅವರ ಡಾಕ್ಯುಮೆಂಟ್ಸ್ ನಮ್ಮ ಬಿಇಒ ಕಚೇರಿಯಲ್ಲಿ ವೆರಿಫಿಕೇಶನ್ಗೆ ಲಭ್ಯ ಇರಲ್ಲ, ಮತ್ತೆ ಅವರು ಆರ್ ಡಿ ಇದು ಏನು ಹಾಕಲ್ಲ ಡಿಫೆನ್ಸ್ಗೆ ಮತ್ತು ಬೇರೆ ಬೇರೆ ಅಂತ ಕೋಟಾಗೆ ಬರೋದ್ರಿಂದ. ಸೊ ಈ ಕಾಶ್ಮೀರ್ ಒರಿಜಿನ್ ಕಾಶ್ಮೀರಿಂದ ಬಂದಿರೋ ಅಂತ ಮೈಗ್ರೇಟ್ ಆಗಿರೋರು ಅಂತ ಆ ಥರ ಎಲ್ಲ ಮೈನರ್ ಕೋಟಾಸ್ ಬರುತ್ತೆ, ಅವು ಯಾವು ನಮ್ಮ ತಂತ್ರಾಂಶದಲ್ಲಿ ವೆರಿಫೈ ಮಾಡ್ಕೊಳ್ಳೋಕೆ ಅವೈಲಬಲ್ ಇರೋದಿಲ್ಲ. ಸೊ ಅಂತ ಹುಡುಗರು 3,000-4,000 ಜನ ಏನಿದ್ದಾರೆ, ಅವ್ರಿಗೆ ಅರೌಂಡ್ ಆಫ್ಟರ್ ಈ ಬಿ ಇಒ ವೆರಿಫಿಕೇಶನ್ ಏನಾಗುತ್ತೆ 10 ಡೇಸ್, ಅದಾದ್ಮೇಲೆ ಅವ್ರನ್ನೆಲ್ಲಾರು ಇಲ್ಲ ಬೆಂಗಳೂರಿನಲ್ಲಿರೋ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಥವಾ ಕರ್ನಾಟಕದಲ್ಲಿ ಒಂದು 5-6 ಕಡೆ ಇರೋ ಜಿಲ್ಲಾ ವೆರಿಫಿಕೇಶನ್ ಸೆಂಟರ್ಸ್ ಅಲ್ಲಿಗೆ ನಾವು ಕರಿತೀವಿ, ಶೆಡ್ಯೂಲ್ ಕೂಡ ಹಾಕ್ತೀವಿ. ಸೊ ಶೆಡ್ಯೂಲ್ ನೋಡಿಕೊಂಡು ಈ ಎಲ್ಲ ಮಕ್ಕಳು ಬರಬೇಕು, ಕ್ಲಾಸ್ ಎ ಕ್ಲಾಸ್ ಬಿ ಬಿಟ್ಟು ಮಿಕ್ಕಂತ ಮಕ್ಕಳು ಅಂದ್ರೆ ಹೊರನಾಡು ಗಡಿನಾಡು ಕನ್ನಡಿಗರು ಮತ್ತು ಈ ಡಿಫೆನ್ಸ್ ಅವರ ಮಕ್ಕಳು ಏನಿದ್ದಾರೆ ಅವರು ಎಕ್ಸ್ ಡಿಫೆನ್ಸ್ ಅವರು ಸ್ಪೆಷಲ್ ಕ್ಯಾಟಗರೀಸ್ ಇಂಥವರೆಲ್ಲ ಬರಬೇಕಿರುತ್ತೆ. ಎಸ್ ಮೇಡಮ್. ಈಗ ಕೊಯಮತ್ತೂರಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್. ಹಲೋ ಬಸವರಾಜ್, ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ ಮಾತಾಡಿ ಬಸವರಾಜ್. ನಮಸ್ತೆ, ಹೇಳಿ. ನಾವು ಇವಾಗ ಆಲ್ಮೋಸ್ಟ್ 9 ಇಯರ್ಸ್ ಆಯ್ತು ಸರ್ ನಾವು ಹೊರಗಡೆ ಇದ್ದೀವಿ, ಅಂದ್ರೆ ಹೊರಗಡೆ ಇದ್ದೀವಿ. ನನ್ ಮಗ ನೆಕ್ಸ್ಟ್ ಇಯರ್ ಹಿ ವಿಲ್ ಕಮ್ ಟು 12th ಸ್ಟ್ಯಾಂಡರ್ಡ್ ಸಿ ಟಿ ಬರೀತಾ ಇದೆ. ಸೊ ಈ ಹೊರನಾಡು ಕನ್ನಡಿಗ ಫೆಸಿಲಿಟಿಗೆ ಹಿ ಹ್ಯಾಸ್ ಟು ಅಟೆಂಡ್ ಎಕ್ಸಾಮ್ಸ್ ಅಂತ ಒಂದು ಎಕ್ಸಾಮ್ ಇದೆ ಅಂತ, ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಅಂತ ಈ ಇನ್ಫಾರ್ಮೇಶನ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಮತ್ತೆ ನಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಬ್ಯಾಂಗ್ಳೂರ್ ಇದೆ, ಅಂದ್ರೆ ಕರ್ನಾಟಕದ ಇದೆ ಇನ್ಫಾರ್ಮೇಶನ್. ಸೊ ಹೌ ವಿ ಹ್ಯಾವ್ ಟು ಪ್ರೊಸೀಡ್ ಫಾರ್ ನೆಕ್ಸ್ಟ್ ಇಯರ್ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಇಲ್ಲಿ ಹೊರನಾಡು ಗಡಿನಾಡು ಅಂದ್ರೆ ಎರಡ್ ತರ. ಹೊರನಾಡು ಗಡಿನಾಡು ಅಂದ್ರೆ ಬಾರ್ಡರ್ ಅವರು, ಅಂದ್ರೆ ಬೆಳಗಾಮು ಈ ಕೇರಳಗೆ ಹೊಂದ್ಕೊಂಡಂತ ಬಾರ್ಡರ್ ಅಂದ್ರೆ ಕಾಸರಗೋಡು ಆ ತರ ಬೆಳಗಾಂ ಬಾರ್ಡರ್ ಏರಿಯಾಸ್ ಇಲ್ಲಿರೋರ್ಗೆ ಗಡಿನಾಡು ಅಂತಾರೆ. ಹೊರನಾಡು ಅಂದ್ರೆ ಯಾರು ಪೇರೆಂಟ್ಸ್ ಇಲ್ಲಿ ಓದಿರ್ತಾರೆ, ಅಂದ್ರೆ ಕರ್ನಾಟಕದಲ್ಲೇನೆ
ಒಂದರಿಂದ ಹನ್ನೆರಡನೇ ತರಗತಿ ಒಳಗೆ 7 ಇಯರ್ಸ್ ಇಲ್ಲಿ ಪೇರೆಂಟ್ಸ್ ಓದಿರ್ತಾರೆ, ಮತ್ತೆ ಈಗ ಬೇರೆ ಕಡೆ ಮೈಗ್ರೇಟ್ ಆಗಿದ್ದಾರೆ, ಅವರ ಮಕ್ಕಳು ಈ ಹೊರನಾಡು ಕನ್ನಡಿಗರ ಮಕ್ಕಳು ಅಂತ ಕನ್ಸಿಡ್ರೇಷನ್ಗೆ ಬರ್ತಾರೆ. ಸೊ ನೀವು ಆ ಥರ ಕನ್ಸಿಡ್ರೇಷನ್ ಬರಬೇಕಂದ್ರೆ ನೀವು ಅಥವಾ ನಿಮ್ಮ ವೈಫ್ ಐದರ್ ಆಫ್ ದ ಪೇರೆಂಟ್ ಅಂದರೆ ಪೋಷಕರಲ್ಲಿ ಯಾರಾದರೂ ಒಬ್ರು ಇಲ್ಲಿ 7 ಇಯರ್ಸ್ ಓದಿರಬೇಕು, ಇಲ್ಲ ನೀವು ಇಲ್ಲ ಅಥವಾ ನಿಮ್ಮ ವೈಫ್ ಓದಿರಬೇಕಿರತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು, ಸ್ಟಡಿ ಸರ್ಟಿಫಿಕೇಟ್, ಜೊತೆಗೆ ನಿಮ್ಮ ಮಗ ಇಲ್ಲಿ 11th and 12th ಸ್ಟ್ಯಾಂಡರ್ಡ್ ಇಲ್ಲಿ ಓದಬೇಕು ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇಲ್ಲಿ. ಸೊ ಪೇರೆಂಟ್ಸ್ 7 ಇಯರ್ಸ್ ಸ್ಕೂಲಿಂಗ್ ಹೊರಗಡೆ ಕರ್ನಾಟಕದಲ್ಲಿ ಮಾಡಿರಬೇಕು, ಮಗು ಹೊರಗಡೆ ಓದಿದ್ರು ಚಿಂತೆ ಇಲ್ಲ, ಆದ್ರೆ 11th and 12th ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಇಲ್ಲಿ ಓದಬೇಕು. ಮತ್ತೆ ಈ ತರ ಹುಡುಗರಿಗೆ ನಾವು ಒಂದು ಕನ್ನಡ ಎಕ್ಸಾಮ್ ಮಾಡ್ತೀವಿ. ನಮ್ಮ ಕರ್ನಾಟಕ ಸ್ಟೇಟ್ ಅವ್ರಿಗೆ ಕನ್ನಡ ಎಕ್ಸಾಮ್ ಇರಲ್ಲ, ಅಲಾಂಗ್ ವಿತ್ ಈಗ ಏನು ಸಿಇಟಿ ನಾವು 4 ಸಬ್ಜೆಕ್ಟ್ಸ್ಗೆ ಮಾಡ್ತೀವಿ, ಅದರಲ್ಲಿ ಈ ಕನ್ನಡ ಎಕ್ಸಾಮ್ ಒಂದು ಅಡಿಷನಲ್ ಇರುತ್ತೆ ಈ ಹೊರನಾಡು ಗಡಿನಾಡು ಕನ್ನಡಿಗರ ಮಕ್ಕಳಿಗೆ ಅಂತ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಮೇಡಮ್, ಈಗ ಆದಾಯ ಪ್ರಮಾಣ ಪತ್ರ ಹೊರ ರಾಜ್ಯದಲ್ಲಿ ಇರುತ್ತೆ, ಅದನ್ನ ನೀವು ಕನ್ಸಿಡರ್ ಮಾಡ್ತೀರಾ ಹೊರ ರಾಜ್ಯದಲ್ಲಿರುವಂತ ಆದಾಯ ಪ್ರಮಾಣ ಪತ್ರ ದಾಖಲಾತಿಗಳನ್ನ? ಇಲ್ಲ ಇಲ್ಲ, ಔಟ್ಸೈಡ್ ಸ್ಟೇಟ್ ದು ಇನ್ಕಮ್ ಸರ್ಟಿಫಿಕೇಟ್ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ನಮ್ಮ ಕಂದಾಯ ಇಲಾಖೆ ಕೊಟ್ಟಿರುವಂತ ಸರ್ಟಿಫಿಕೇಟ್ಸ್ ಮಾತ್ರ ಕನ್ಸಿಡರ್. ಎಸ್ ಮೇಡಮ್. ಓಕೆ, ಈಗ ಸಾಗರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸಾಗರ್. ಹಲೋ ಸಾಗರ್, ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ದು ಸರ್ ಸರಿ ಸರಿ ಆಲ್ರೆಡಿ ನಾವು ಬಿ ಓ ಹತ್ರ ಸೈನ್ ಎಲ್ಲ ಮಾಡ್ತಿದ್ವಿ. ಈಗ ನಾವು ಮತ್ತೆ ಕಂಪಲ್ಸರಿ ಆಗಿ ಬಿ ಆಫೀಸ್ ಹತ್ರ ಹೋಗಿ ಅದನ್ನ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾ ಸರ್? ಹೌದು, ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಸೋದು ಮ್ಯಾಂಡೇಟರಿ ಇದೆ. ಹೌದು. ನಿಮ್ಮ ಎಲ್ಲಿ ಓದಿರೋದು? ಮೈಸೂರಲ್ಲ? ಅದಕ್ಕೆ ಮೊದಲು 1-7 ಎಲ್ಲಿ? ಯಾದಗಿರಲ್ಲಿ. ಸೊ 1-7 ಯಾದಗಿರಲ್ಲಿ ಹೈಸ್ಕೂಲ್ ಮೈಸೂರಲ್ಲಿ ವೆರಿಫೈ ಮಾಡಿಸ್ಬೇಕು. ಎರಡು ಕಡೆ ಹೋಗಿ ಮಾಡಿಸ್ಬೇಕು, ಎರಡು ಕಡೆ. ಯಾಕೆಂದ್ರೆ ಇವರು 1-7 ಯಾದಗಿರಲ್ಲಿ ಓದಿದ್ದೀನಿ ಅಂತ ಹಾಕಿದ್ರೆ ಯಾದಗಿರಲ್ಲಿ ಯಾವ ತಾಲೂಕ್ ಇರುತ್ತೆ ಆ ತಾಲೂಕಿನ ಬಿಒ ಲಾಗಿನ್ ಅಲ್ಲಿ ಇವ್ರ ಡೀಟೇಲ್ಸ್ ಬರ್ತಿರತ್ತೆ. ಸೊ ಆ ತಾಲೂಕಿನ ಬಿಒಗೆನೆ ಹೋಗಿ ಅವರು 1-7 ವೆರಿಫೈ ಮಾಡಿಸ್ಬೇಕು. ಮತ್ತೆ ಇನ್ನು 3 ವರ್ಷದ್ದು ಏನಿದೆ ಮೈಸೂರು, ಮೈಸೂರಲ್ಲಿ ಯಾವ ತಾಲೂಕು ನೋಡ್ಕೊಂಡು ಆ ಬಿಒ ಹತ್ರನೇ ಹೋಗಿ ಈ ಡೀಟೇಲ್ಸ್ ಅಪ್ಲೋಡ್ ಮಾಡಿಸ್ಬೇಕು ಹೈಸ್ಕೂಲ್ದು. ಮೇಡಮ್, ಒಂದು ನಾವು ಪ್ರತಿ ವರ್ಷನೂ ನೋಡ್ತೇವೆ, ಪ್ರತಿ ವರ್ಷ ಓದ್ತೇವೆ, ಕೇಳ್ತೇವೆ, 10,000 ಸೀಟು ಇಂಜಿನಿಯರಿಂಗ್ ಸೀಟ್ ಉಳಿತು, 12,000 ಉಳಿತು, 8,000 ಉಳಿತು ಅಂತ ಈ ಥರದ್ದೆಲ್ಲ. ಸೊ ಇದು ಹೇಗೆ ಸರ್ಕಲಲ್ಲಿ ಯಾವ ರೀತಿ ಇದಾಗತ್ತೆ? ಇದು ನಾನು ಅನ್ಕೊಳ್ಳೋದು ಕೆಲವೊಂದು ಸೀಟ್ಸ್ಗೆ ಡಿಮಾಂಡ್ ಕಡಿಮೆ ಇರುತ್ತೆ, ಜೊತೆಗೆ ಫಾರ್ ಎಕ್ಸಾಂಪಲ್ ಒಂದು ಇದ್ರ ತರ ನಡೀತು ಸೈಕಲ್ ತರ. ಈಗ ಕೆಲವು ವರ್ಷದ ಹಿಂದೆ ಸಿವಿಲ್ ಮೆಕ್ಯಾನಿಕಲ್ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇತ್ತು, ಅದಕ್ಕೂ ಮೊದಲು ಅದಕ್ಕೆ ಡಿಮಾಂಡ್ ಬಹಳ ಡಿಪ್ ಆಗಿತ್ತು. ಈಗ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಆ ತರ ಬಹಳ ಡಿಮಾಂಡ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆ ತರ ತಗೊಳ್ತಾ ಹೋಗ್ತಾರೆ. ಕೆಲವೊಂದಕ್ಕೆ ಡಿಮಾಂಡ್ ಕಡಿಮೆ ಇರುತ್ತೆ, ಕೆಲವೊಂದು ಕೋರ್ಸಸ್ನ ವಿದ್ಯಾರ್ಥಿಗಳು ಪ್ರಿಫರ್ ಮಾಡೋದಿಲ್ಲ, ಈಗ ಸಿವಿಲ್ ಮೆಕ್ಯಾನಿಕಲ್ ಕೆಲವಂತ ಕೋರ್ಸಸ್. ಸೊ ಕಾಲೇಜಸ್ ಅಲ್ಲೂ ಅದನ್ನ ಕಂಟಿನ್ಯೂ ಮಾಡ್ತಾರೆ, ಯಾಕೆಂದ್ರೆ ಅವೆಲ್ಲ ಬೇಸಿಕ್ ಆಗಿರುವಂತದ್ದು. ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಎಲ್ಲಾ ಹ್ಯೂಮನ್ ಆಕ್ಟಿವಿಟೀಸ್ಗೂ ಬೇಸಿಕ್ ಆಗಿರುವಂತ ಕೋರ್ಸಸ್. ಸೊ ಹಾಗಾಗಿ ಇಂಥ ಕಡೆ ಕೆಲವೊಂದು ಡಿಮಾಂಡ್ ಇಲ್ದಿರೋ ಕೋರ್ಸಸ್ ಖಾಲಿ ಉಳಿಯತ್ತೆ. ಇನ್ನು ಕೆಲವು ಸತಿ ಏನಾಗತ್ತೆ ಅಂದರೆ ಈ ಹುಡುಗರು ಚಾಯ್ಸ್ಗೂ, ಮತ್ತು ಈಗ ಈ ಮಕ್ಕಳು ಕೆಲವರೆಲ್ಲ ಇರ್ತಾರೆ ಬೆಂಗಳೂರಿನಲ್ಲಿ, ಅವ್ರಿಗೆ ಬೇರೆ ಬೆಳಗಾಮಲ್ಲಿ ಸೀಟ್ ಸಿಗ್ತಾ ಇದ್ರೆ ದೇ ಮೇ ನಾಟ್ ಪ್ರಿಫರ್. ಕೆಲವರು ಈಗ ಸಾಮಾನ್ಯ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲಿ ಸಿಕ್ಕಿದ್ರು ಹೋಗಿ ಬರ್ತಾರೆ, ಕೆಲವು ಸತಿ ಹೋಗದೆ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದು ಜಾಸ್ತಿ ಡಿಮಾಂಡ್ನಲ್ಲಿ ಇಲ್ಲ ಇರುತ್ತೆ ಸೀಟ್ಸು ಅಂಥವೆಲ್ಲ ಖಾಲಿ ಉಳ್ಕೊಳ್ಳುತ್ತೆ. ಇನ್ನು ಕೆಲವು ಕಾಲೇಜಸ್ ಕೆಲವು ಇಂಟೀರಿಯರ್ ಏರಿಯಾಸ್ ಅಲ್ಲಿ ಇರುತ್ತೆ ಎಲ್ಲ. ಸೊ ಅಲ್ಲಿ ಹೋದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಆ ತರನೂ ಎಲ್ಲ ಲೆಕ್ಕ ಮಾಡಿ, ಮನೆ ಹತ್ರ ಇರೋ ಕಾಲೇಜ್ ಅಂದ್ರೆ ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್, ಆ ತರನೂ ಎಲ್ಲ ಯೋಚನೆ ಮಾಡಿ ಕೆಲವೊಂದ್ ಸತಿ ಸೀಟ್ಸ್ ಉಳ್ಕೊಳ್ಳುತ್ತೆ. ಓಕೆ, ಬಿಜಾಪುರದಿಂದ ರಘು ಕರೆ ಮಾಡಿದ್ದಾರೆ. ನಮಸ್ತೆ ರಘು, ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಹೇಳಿ ಪ್ರವೀಣ್, ಹೇಳಿ. ಸಬ್ಮಿಟ್ ಮಾಡ್ಬೇಕಂತ
ಬಿಒ ಆಫೀಸ್ ಅಲ್ಲಿ 1-10 ಡಾಕ್ಯುಮೆಂಟ್ಸ್ ಮಾತ್ರ ಕೊಡಬೇಕು. 11th 12th ಅಂದ್ರೆ PUC ಫಸ್ಟ್ PUC ಸೆಕೆಂಡ್ PUC ಏನ್ ಮಾಡಿರ್ತೀರಾ ಅದನ್ನ PU ಬೋರ್ಡ್ ಇಂದಾನೆ ನಾವೇ ತಗೊಂಡು ವೆರಿಫೈ ಮಾಡ್ಕೊಳ್ತೀವಿ. DDPU ಹತ್ರ ನೀವ್ ಇನ್ನೊಂದ್ಸತಿ ಹೋಗ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಒಂದ್ಸರಿ ಅಪ್ಲೋಡ್ ಮಾಡಿದ್ರೆ ಒಂದ್ಸತಿ ಅಪ್ಲಿಕೇಶನ್ ಅಲ್ಲಿ ನೀವು PUC ಡೀಟೇಲ್ಸ್ ಅಥವಾ 11th 12th ಏನ್ ಕೊಟ್ಟಿರ್ತೀರಾ ಅದನ್ನ ನಾವೇ ವೆರಿಫೈ ಮಾಡ್ಕೊಳ್ತೀವಿ. 1-10th ಡೀಟೇಲ್ಸ್ ಏನಿದೆ ಅದನ್ನ ಮಾತ್ರ ವೆರಿಫೈ ಮಾಡಿಸೋದಕ್ಕೆ BO ಆಫೀಸ್ಗೆ ನೀವು ಹೋಗ್ಬೇಕು. ಮಾಡಿಸಿದೀರಾ? ಈಗ ಅದನ್ನ ಥ್ರೂ ಆನ್ಲೈನ್ ಡಿಜಿಟಲ್ ಸೈನಿಂಗ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಯಾಕೆಂದ್ರೆ ಈಗ ಹುಡುಗರು ಸರ್ಟಿಫೈ ಎಲ್ಲ ಮಾಡಿಸ್ತಾರೆ ಕರೆಕ್ಟ್, ಅದರಲ್ಲೂ ಅದರಲ್ಲಿ ಒಂದು ಮೈನರ್ ಕೆಲವು ಮಕ್ಕಳು ಕೆಲವು ಸತಿ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಅವ್ರದೇ ಡಿಜಿಟಲ್ ಕೀ ಹಾಕಿ ಅವರು ಸೈನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಮಿಸ್ಯೂಸಸ್ಗೆ ಅವಕಾಶ ಇಲ್ದಂಗೆ ಕರೆಕ್ಟ್ ಆಗಿ ನಡೆಯುತ್ತೆ. ಜೊತೆಗೆ ಹುಡುಗರಿಗೂ ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ನೆಕ್ಸ್ಟ್ ಇಯರ್ ಇಂದ ಎಲ್ಲ ಅಂದ್ರೆ ಇದೇ ಮೆಥಡ್ ಅಂತ ಎಲ್ಲ ಹುಡುಗರಿಗೆ ಗೊತ್ತಿರೋದ್ರಿಂದ ಅದು ಸ್ಟ್ರೀಮ್ ಲೈನ್ ಆಗ್ಬಿಡತ್ತೆ. ಮೇಡಮ್, ಈ ರೀತಿಯ ಸಂದೇಹಗಳು ಸಾಮಾನ್ಯಕ್ಕೆ ಇರುವಂತದ್ದು, ಸೊ ಈ ರೀತಿಯ ಸಂದೇಹಗಳನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಲೈನು ಸಹಾಯವಾಣಿ ಹೇಗೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನಿರಂತರವಾಗಿರುವಂತದ್ದು? ನಮ್ಮ ಹೆಲ್ಪ್ ಲೈನ್ ಇದೆ, ಅದು 0802346-0460 ಅಂತ, 2346-0460. ಸಾಮಾನ್ಯ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೆಲ್ಪ್ ಲೈನ್ಗೆ ನಾವು ಕಾಲ್ ಮಾಡಿದ್ವಿ ಕೆಲವರು ತೆಗ್ದಿಲ್ಲ ಅಂತ ಹೇಳ್ತಾರೆ. ಸಿ ಅಂದ್ರೆ ಹುಡುಗರು ಒಂದೇ ಸತಿಗೆ ಒಂದ್ 500 ಹುಡುಗರು 1000 ಹುಡುಗರು ಒಂದೇ ಸರಿಗೆ ಹೆಲ್ಪ್ ಲೈನ್ಗೆ ಟ್ರೈ ಮಾಡಿದಾಗ ಅದು ಕೆಲವು ಸತಿ ಸಿಗದೆ ಇರೋಂತ ಚಾನ್ಸಸ್ ಇರುತ್ತೆ. ಆಗ ಏನ್ ಮಾಡಿ, ಹೆಲ್ಪ್ ಲೈನ್ಗೆ ಫಸ್ಟ್ ಟ್ರೈ ಮಾಡಿ, ಆಗಿಲ್ಲ ಅಂದ್ರೆ ನಮ್ದು ಇಮೇಲ್ ಐಡಿ ಹೇಳ್ತೀನಿ ನಾನು, KEAUGCET2022@gmail.com ಅಂತ, KEAUGCET2022@gmail.com ಅಂತ ಈ ಇಮೇಲ್ಗಾದ್ರೂ ನೀವು ನಿಮ್ಮ ಡೌಟ್ಸ್ ಏನಿದೆ ನೀವು ಕಳಿಸ್ಬೋದು. ಇಮೇಲ್ಗೆ ಬರೋದೆಲ್ಲ 1-2 days ಅಲ್ಲಿ ರಿಪ್ಲೈಸ್ ಬಂದ್ಬಿಡತ್ತೆ ನಿಮ್ಗೆ. ಅವಾಗನೇ ಒಂದ್ 1.5 ಗಂಟೆಗೆ 1 ಗಂಟೆಗೆ ಬರದೇ ಇರ್ಬೋದು, ಅಥವಾ 1-2 ದಿನದೊಳಗೆ ರಿಪ್ಲೈಸ್ ಬರುತ್ತೆ. ಸೊ ಹೆಲ್ಪ್ ಲೈನ್ಗಾದ್ರೂ ಕಾಲ್ ಮಾಡ್ಬೋದು, ಇಲ್ಲ ಈ KEAUGCET2022@gmail.com ಇದಕ್ಕಾದ್ರೂ ನೀವು ಮೇಲ್ ಮಾಡಬಹುದು. ಜೊತೆಗೆ ನಮ್ಮ ವೆಬ್ಸೈಟ್ ಏನಿದೆ KEA.KAR.NIC.IN ಅದನ್ನ ನೀವು ಆಗಾಗ ವಿಸಿಟ್ ಮಾಡಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್ ಆಗಿ ಏನು ಅಪ್ಡೇಟ್ಸ್ ಇದೆ ಅಂತ ನೋಡೋದು ಬಹಳ ಮುಖ್ಯ. ಯಾಕಂದ್ರೆ RD ನಂಬರ್ ಮ್ಯಾಚ್ ಆಗದೆ ಇರೋ ಹುಡುಗರದು ನಾವು ಈಗ ಡೀಟೇಲ್ಸ್ ಪಬ್ಲಿಷ್ ಮಾಡ್ತೀವಿ, ಅವ್ರಿಗೆಲ್ಲ ಎಡಿಟ್ ಆಪ್ಷನ್ ಕೊಡ್ತೀವಿ. ಸ್ಟಡಿ ಡೀಟೇಲ್ಸ್ ಏನಾದ್ರು ರೆಕ್ಟಿಫೈ ಮಾಡಬೇಕು ಅಂತಿದ್ರೆ ಅದನ್ನು ನಾವು ಈಗ ಕೊಡ್ತೀವಿ. ಮಾಹಿತಿಯನ್ನು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ನಾವು ಪ್ರಸಾರ ಮಾಡ್ತೇವೆ. ಈಗ ಸ್ನೇಹ ಅವರು ಬೆಳಗಾವಿಯಿಂದ ಕರೆ ಮಾಡಿದರೆ. ನಮಸ್ತೆ ಸ್ನೇಹ. ಹಲೋ, ಹಾ ಹೇಳಿ. PH ಕೋಟಾ ಏನಿದೆ ಅದನ್ನ ನಾವು 4 ಕಡೆ ಸೆಂಟರ್ಸ್ ಅಥವಾ ಬೆಂಗಳೂರಲ್ಲಿ 1 ಸೆಂಟರ್ ಮಾಡಿ ವೆರಿಫಿಕೇಶನ್ ಮಾಡ್ತೀವಿ. ಏನು PH ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ನಿಮ್ಗೆ, ನಿಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅಂತ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಏನ್ ಹೇಳ್ತಾರೆ ಅವ್ರ ಕಡೆಯಿಂದ ನಿಮ್ಗೆ ಇಶ್ಯೂ ಆಗಿದೆ ಅದನ್ನ ಇಲ್ಲಿ ನಾವು ಒಂದ್ಸತಿ ವೆರಿಫೈ ಮಾಡಿಸ್ತೀವಿ. ಇಲ್ಲೊಂದು ಪ್ಯಾನಲ್ ಆಫ್ ಡಾಕ್ಟರ್ಸ್ ಅಂತ ಇರ್ತಾರೆ KEAಗೆ, ಅವ್ರನ್ನ ನಾವು KEAಗೆ ಕರ್ಸಿರ್ತೀವಿ. ಅದಕ್ಕೆ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ. PH ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಗುತ್ತೆ, ಇನ್ನೊಂದು 1 ವೀಕ್ BO ಆಗ್ತಿದ್ದ ಹಾಗೆ PH ಆಗುತ್ತೆ. ಅದು ಹೆಚ್ಚಿಗೆ ದಿನ ನಡೆಯೋಲ್ಲ, ಅರೌಂಡ್ 2-3 ಡೇಸ್ ಅಷ್ಟೇ. ಸೊ ಹಾಗಾಗಿ ವೆಬ್ಸೈಟ್ನ ನೀವು ನೋಡೋದು ಬಹಳ ಮುಖ್ಯ. ಯಾ ಖಂಡಿತ, ಇಲ್ಲ ಇಲ್ಲ ಇಲ್ಲ, ಬರುತ್ತೆ ಬರುತ್ತೆ. ಮೇಡಮ್, ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಒಂದು ವೈದ್ಯಕೀಯ ಕೋರ್ಸ್ಗೆ ಹೋಗುವಂತವ್ರು ಕೂಡ ಇರ್ತಾರೆ, ಇಲ್ಲ ಆಪ್ಷನ್ ಒಂದು ತಗೊಂಡಿರ್ತಾರೆ ಇಲ್ಲಿ, ಮತ್ತೆ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿಗಳು ಕೂಡ ಇರ್ತವೆ. ಸೊ ಇದು ವಿಶೇಷ ಸುತ್ತು ಮತ್ತೆ ಈ ಪ್ರಕ್ರಿಯೆಗಳಿಗೆಲ್ಲ ಯಾವ ರೀತಿ ಸಿದ್ಧತೆ? ಲಾಸ್ಟ್ ಟೈಮ್ ನಾವು ಸ್ವಲ್ಪ ಈ ಮೆಡಿಕಲ್ ಎಲ್ಲ ಆದ್ಮೇಲೆ ಇನ್ನೂ ಒಂದ್ ರೌಂಡ್ ಮಾಡಿದ್ವಿ, ಏನು CET ನೀಟ್ದು ಸೀಟ್ ಎಲ್ಲ ಅಲಾಟ್ಮೆಂಟ್ ಎಲ್ಲ ಆದ್ಮೇಲೆ ಇನ್ನೂ ಒಂದ್ ರೌಂಡ್ ನಾವು ಮಾಡಿದ್ವಿ.
ಮಾಪ್ ಅಪ್ ರೌಂಡ್ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಪರ್ಮಿಷನ್ ತಗೊಂಡು ಮಾಡಿದಂತ ಮಾಪ್ ಅಪ್ ರೌಂಡ್ ಅದು. ಈ ಸತಿ ನಾನು ಅಡ್ವೈಸ್ ಏನ್ ಮಾಡ್ತೀನಿ ಅಂದ್ರೆ, ಲಾಸ್ಟ್ ಟೈಮ್ ಎಲ್ಲ ಮಕ್ಳಿಗೆ ಬಹಳ ಕನ್ಫ್ಯೂಷನ್ಸ್ ಕೂಡ ಆಗಿತ್ತು ಅಂದ್ರೆ ಇದಕ್ಕೆ ಹೋಗೋದ ಅದಕ್ಕೆ ಹೋಗೋದು ಅಂತ. ಸೊ ನೀಟ್ ಎಕ್ಸಾಮ್ ಆಗಿದೆ, ಇನ್ನು ರಿಸಲ್ಟ್ ಬಂದಿಲ್ಲ. ಜೊತೆಗೆ ಇಂಜಿನಿಯರಿಂಗ್ಗೆ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. ಸೊ ಆ ಟೈಮ್ ಲಿಮಿಟ್ ಒಳಗಡೆ ನಾವು ಅದನ್ನ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಜೊತೆಗೆ ಇಂಜಿನಿಯರಿಂಗ್ಗೆ ಹೋಗುವಂತ ವಿದ್ಯಾರ್ಥಿಗಳು ಎಷ್ಟೊಂದು ಜನ ಇರ್ತಾರೆ. ಸೊ ಹಾಗಾಗಿ ಅದ್ರೊಳಗಡೆ ನಮ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗತ್ತೆ. ಈಗ ಎಷ್ಟೊಂದ್ ಮಕ್ಳು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಹೋಗಿರ್ತಾರೆ, ಆಮೇಲೆ ಬಿಟ್ಟು ಮೆಡಿಕಲ್ಗೆ ಹೋಗೋದು ಆತರ ಮಾಡ್ತಾರೆ. ನೀಟ್ ಪರೀಕ್ಷೆ ಬರೆದವರು ಆಯುರ್ವೇದ, ಹೋಮಿಯೋಪತಿ, ಎಲೋಪತಿ ಇದೆಲ್ಲ ಮೆಡಿಕಲ್ ಕೋರ್ಸಸ್ಗೆ ಅವರು ಎಲಿಜಿಬಲ್ ಇರ್ತಾರೆ. ಬಟ್ ದೇ ಶುಡ್ ಮೇಕ್ ಸಮ್ ಡಿಸಿಷನ್, ಇದಕ್ಕೆ ಹೋಗೋದಾ ಅದಕ್ಕೆ ಹೋಗೋದಾ ಅಂತ ಹೇಳಿ ಕೊನೆಯಲ್ಲಿ ಎರಡೂ ಸಿಗ್ಲಿಲ್ಲ ಅಂತ ನೀವು ಮಾಡ್ಕೋಬೇಡಿ. ಸೊ ಕಮ್ ಟು ಸಮ್ ಕೈಂಡ್ ಆಫ್ ಕನ್ಕ್ಲೂಷನ್. ಸಾಧ್ಯ ಆದಷ್ಟು ನೀಟ್ ಏನಾದರೂ ಈಗಲೇ ಅನೌನ್ಸ್ ಆದರೆ ಎರಡೂ ಕಂಬೈನ್ಡ್ ಆಗಿ ಮಾಡೋ ಅಂತ ಚಿಂತನೆ ಪ್ರಾಧಿಕಾರದಲ್ಲಿ ಇದೆ. ಇನ್ ಕೇಸ್ ಅಲ್ಲಿ ರಿಸಲ್ಟ್ಸ್ ಎಲ್ಲ ಡಿಲೇ ಆಯ್ತು, ಲೇಟ್ ಆಯ್ತು ಅಂದ್ರೆ ಆಗ ಇಂಜಿನಿಯರಿಂಗ್ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದ್ರದ್ದು ಟೈಮ್ ಲಿಮಿಟ್ ಇರೋದ್ರಿಂದ ಸೆಪ್ಟೆಂಬರ್ ಎಂಡಿಗೆ ಅಂತ ವಿ ವಿಲ್ ಹ್ಯಾವ್ ಟು ಗೋ ಅಹೆಡ್ ವಿತ್ ಇಂಜಿನಿಯರಿಂಗ್. ಸೊ ಹಾಗಾಗಿ ನಿಮ್ಮ ನೀಟ್ ರಿಸಲ್ಟ್ ಬೇಗ ಏನಾದ್ರೂ ಬಂದ್ರೆ ಈಗೇನೆ ಸ್ವಲ್ಪ ದಿನದಲ್ಲಿ ಆಗ ಒಂದು ಕಂಬೈನ್ಡ್ ರೌಂಡ್ ಮಾಡಬಹುದು. ಇನ್ ಕೇಸ್ ಬರ್ಲಿಲ್ಲ, ತುಂಬಾ ಟೈಮ್ ಏನಾದ್ರೂ ತಗೊಳ್ತು ಅಂದ್ರೆ ಆಗ ಇಂಜಿನಿಯರಿಂಗ್ ಫಸ್ಟ್ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಜ್ಯೋತಿ ನಮ್ ಜೊತೆ ಇದ್ದಾರೆ. ಹಲೋ, ನಮಸ್ತೆ ಜ್ಯೋತಿ ಅವರೇ, ನಿಮ್ ಪ್ರಶ್ನೆ ಕೇಳಿ. ಮಾತಾಡಿ. ಹೇಳಿ. ಈಗ ನನ್ ಮಗಳು ಫಸ್ಟ್ ಪಿಯುಸಿ ಓದ್ತಾ ಇದ್ದಾಳೆ, ನೆಕ್ಸ್ಟ್ ಅವಳಿಗೆ ಡಾಕ್ಟರ್ ಆಗೋದು ಬಹಳ ಮನಸ್ಸಿದೆ. ಈ ಡಬ್ಲ್ಯೂಎಸ್ ಅನ್ನೋ ಪೋರ್ಟಲ್ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಬೇಕಿತ್ತು ಮ್ಯಾಮ್. ಯಾವಾಗ ನಾನು ಅದನ್ನ ಮಾಡ್ಬೇಕು ಕಾಲೇಜಿಗೆ, ನಾನ್ ಹೆಂಗೆ ಅದ್ರಿಗೆ ಏನು ಬೆನಿಫಿಟ್ ಅನ್ನೋದ್ರ ಬಗ್ಗೆ. ಎಕನಾಮಿಕಲಿ ವೀಕ ಸೆಕ್ಷನ್ ಕೋಟಾ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ, ಅದ್ರ ರಿಲೇಟೆಡ್ ಕೋರ್ಟ್ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇತ್ತು ಲಾಸ್ಟ್ ಇಯರ್. ಅದರಿಂದ ಸ್ವಲ್ಪ ಮೆಡಿಕಲ್ ಕೌನ್ಸಿಲಿಂಗ್ಸ್ ಎಲ್ಲ ನಿಧಾನನೂ ಆಯಿತು. ಇ ಡಬ್ಲ್ಯೂ ಎಸ್ ಕೋಟಾ ಬಗ್ಗೆ ಇನ್ನು ತೀರ್ಮಾನ ಕಂಪ್ಲೀಟ್ ಆಗಿ ಆಗಿಲ್ಲ. ಲಾಸ್ಟ್ ಇಯರ್ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತು. ಅವರು ಸರ್ಕಾರಕ್ಕೆ ಒಂದು ಇದು ಹೇಳಿದ್ದಾರೆ ಅಂದ್ರೆ ಯಾರ್ಯಾರಿಗೆ ಇ ಡಬ್ಲ್ಯೂ ಎಸ್ ಕೋಟಾ, ಎಷ್ಟೆಷ್ಟು ಇನ್ಕಮ್ ಅವ್ರಿಗೆ ನಾವು ಇ ಡಬ್ಲ್ಯೂ ಎಸ್ ಕೋಟಾ ಅಂತ ಕನ್ಸಿಡರ್ ಮಾಡಬೇಕು ಅದ್ರ ಬಗ್ಗೆ ನೀವು ವರದಿ ಕೊಡಿ ಅಂತ. ಸೊ ಅದಿನ್ನೂ ಪೂರ್ಣವಾಗಿ ಡಿಸೈಡ್ ಆಗಿಲ್ಲ. ಆದರೆ ನಮ್ಮಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೂಪರ್ ನ್ಯೂಮರರಿ ಕೋಟಾ ಅಂತಿದೆ, ಎಸ್ ಎನ್ ಕ್ಯೂ ಅಂತ. ಅದು ಎಕನಾಮಿಕಲಿ ವೀಕ ಸೆಕ್ಷನ್ ಅಂದರೆ ಇನ್ಕಮ್ ಲಿಮಿಟ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರಿಗೆ ಅದು ಸಿಕ್ಕತ್ತೆ. ಮೆಡಿಕಲ್ ಅಲ್ಲಿ ಇ ಡಬ್ಲ್ಯೂ ಎಸ್ ಇನ್ನೂ ತೀರ್ಮಾನ ಆಗಿಲ್ಲ. ಓಕೆ ಮೇಡಮ್, ಈ ಸರಿ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಆನ್ಲೈನ್ ಮುಖಾಂತರ ಯಾರಿಗೂ ಕೂಡ ಹೆಚ್ಚು ತೊಂದರೆ ಆಗದೆ ಇರುವಂಥ ಒಂದು ಪ್ರಕ್ರಿಯೆನ ನೀವು ಮಾಡ್ತಾ ಇದ್ದೀರಾ. ಅದರಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಇಲ್ಲಿವರೆಗೂ ಪ್ರೋಸೆಸ್, ಒಂದು ಪ್ರಕ್ರಿಯೆ ಯಾವ ರೀತಿ ಆಗಿದೆ, ವಿದ್ಯಾರ್ಥಿ ಸಮುದಾಯ ಪೋಷಕ ಸಮುದಾಯ ಎಷ್ಟರ ಮಟ್ಟಿಗೆ ಇದು ಈ ಒಂದು ಬೆಳವಣಿಗೆಯಿಂದ ನಿರಾಳವಾಗಿರಬಹುದು ಅಂತ? ಅಂದ್ರೆ ಸಾಮಾನ್ಯ ಏನಾಗತ್ತೆ, ಈ ಫಸ್ಟ್ ಟೈಮ್ ಯಾವ್ದಾದ್ರೂ ಇಂಪ್ಲಿಮೆಂಟ್ ಆಗುವಾಗ ಸ್ವಲ್ಪ ಟೀರಿಂಗ್ ಪ್ರಾಬ್ಲಮ್ ಅಂತ ಇರುತ್ತೆ. ಸೊ ಇದು ಕೂಡ ಮೊದಲನೇ ಸತಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಏನು ನಮ್ಮ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಹುಡುಗರನ್ನ ಒಟ್ಟಿಗೆ ಸೇರಿಸುವಾಗ ನಾವೇನೇನು ಕಷ್ಟಪಟ್ವಿ, ಮತ್ತೆ ಎಲ್ಲಾ ಹುಡುಗರು ಒಟ್ಟಿಗೆ ಬಂದು ಕೂತ್ಕೊಳ್ಳೋದು, ಮತ್ತೆ ತಿಂಗಳಾನ್ಗಟ್ಲೆ ಇದು ವೆರಿಫಿಕೇಶನ್ ನಡೆಯೋದು, ಮತ್ತು ನಮ್ಮ ಸಿಇಟಿ ಬೇಸ್ ಏನಿದೆ ಇಟ್ಸ್ ಅ ಹ್ಯೂಜ್ ಒನ್. ಅಂದ್ರೆ ಪ್ರತಿ ಸತಿನು 2 ಲಕ್ಷ ಹುಡುಗರು ಆ ತರಾನೇ ಇರ್ತಾರೆ, ಮತ್ತೆ ನಮ್ ಜನಸಂಖ್ಯೆನು ಕಡಿಮೆ ಇಲ್ಲದೆ ಇರೋದ್ರಿಂದ ಆ ನಂಬರ್ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಆನ್ಲೈನ್ ಮಾಡ್ಲೇಬೇಕಿತ್ತು. ಮತ್ತು ಎಲ್ಲಾನು ಸರ್ಟಿಫಿಕೇಟ್ಸ್ ಏನಿದೆ ಎಲ್ಲ ಕಂಪ್ಯೂಟರೈಸ್ ಆಗೋಗಿದೆ. ಈಗ ಇವ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ಸ್ ಎಲ್ಲ ತ್ರೂ ಸಿಸ್ಟಮೇ ಇಶ್ಯೂ ಆಗೋದು. ಸೊ ಎಲ್ಲಾನು ಆನ್ಲೈನ್ ಎಲ್ಲವೂ ಕಂಪ್ಯೂಟರೈಸ್ ಆಗಿರೋದ್ರಿಂದ ನಮ್ಮ ಸಾಫ್ಟ್ವೇರ್ ಒಂದು ರೆಡಿ ಮಾಡಿ ಅಲ್ಲಿರೋ ಸಾಫ್ಟ್ವೇರ್ ಜೊತೆ ಮಾತಾಡಿಸಿ ನಡೆಸೋ ಅಂಥದ್ದು ಪ್ರಕ್ರಿಯೆ ಇದಾಗಿತ್ತು. ಸೊ ಹಾಗಾಗಿ ಫಸ್ಟ್ ಟೈಮ್ ಸ್ವಲ್ಪ ಇಶ್ಯೂಸ್ ಬರಬಹುದು. ನಾವು ಅದಕ್ಕೆ ಅಂತಾನೆ ಈ ವೆರಿಫಿಕೇಶನ್ಗೆ ಒಂದು ವಿಡಿಯೋ ಎಲ್ಲ ರೆಡಿ ಮಾಡಿಸಿದೀವಿ. ಈ ದಿನ ಸಾಯಂಕಾಲ ನಮ್ಮ ವೆಬ್ಸೈಟ್ ಅಲ್ಲಿನೂ ಅದು ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಎಲ್ಲ ಪೋಷಕರು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನಾವು ಮಾಡಿಸಿರೋ ಅಂತ ವಿಡಿಯೋ ಇವತ್ತು ಸಾಯಂಕಾಲ ಏನು ಅಪ್ಲೋಡ್ ಆಗುತ್ತೆ, ಅದನ್ನ ಎಲ್ಲರೂ ನೀವು ನೋಡಿ. ಅದಾದ್ಮೇಲೆ ಮುಖ್ಯ ಬಿ ಓ ಆಫೀಸ್ಗೆ ಹೋಗಿ ಬರೋದು ಒಂದೇ ಸ್ಟೇಜ್ ಇರೋದು, ಅದೊಂದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಆಮೇಲೆ ಏನು ಈ 2 ದಿನ ಎಡಿಟ್ ಆಪ್ಷನ್ ನಿಮ್ಗೆಲ್ಲ ಕೊಡ್ತೀವಿ, ದಯವಿಟ್ಟು ಸ್ಟಡಿ ಡೀಟೇಲ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಕರೆಕ್ಟ್ ಆಗಿ ನೋಡಿ ಮಾಡ್ಬಿಡಿ. ಆರ್ ಡಿ ನಂಬರ್ ತಪ್ಪಿದ್ರೆ ದಯವಿಟ್ಟು ಸರಿ ಮಾಡಿ. ಅದ್ಬಿಟ್ರೆ ಬೇರೆ ಏನು ನಾವು ಪೇರೆಂಟ್ಸ್ ಕಡೆಯಿಂದ
ಮತ್ತೆ ಇಲ್ಲಿ ಬರಬೇಕು ಅಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಇಶ್ಯೂಸ್ ಇರೋಲ್ಲ. ಸ್ಪೆಷಲ್ ಕ್ಯಾಟಗರಿ ಹುಡುಗರಿಗೆ ಒಂದ್ 3-4 ಸಾವಿರ ಹುಡುಗರು ಪಿ ಹೆಚ್ ಕ್ಯಾಂಡಿಡೇಟ್ಸ್ಗೆ ಇವ್ರಿಗೆಲ್ಲರಿಗೂ ಫಿಸಿಕಲ್ ಆಗಿ ವೆರಿಫಿಕೇಶನ್ ಆಗತ್ತೆ. ಅವ್ರಿಗೆ ನೋಡಲ್ ಸೆಂಟರ್ಸ್ನ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಕೆಲವೊಂದು ದಿನಗಳ ನಂತರ. ಓಕೆ ಮೇಡಮ್ ಅವರೇ, ಭಾಳ ಅಂದರೆ ನಮ್ಮ ಭವಿಷ್ಯದ ಒಂದು ಪೀಳಿಗೆಯನ್ನು, ಭವಿಷ್ಯದ ಜನಾಂಗವನ್ನು ರೂಪಿಸುವಂಥ ಈ ಮಹತ್ವದ ಒಂದು ಕಾಲಘಟ್ಟದಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೀಟು ಹಂಚಿಕೆ ಪ್ರಕ್ರಿಯೆ ಯಶಸ್ವಿಯಾಗಿ ಆಗಲಿ, ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕ ಸಮುದಾಯಕ್ಕೆ ಒಂದು ನೆಮ್ಮದಿಯ ವಾತಾವರಣ ನೆಲೆಸಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ, ಚಂದನ ವಾಹಿನಿ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೀವಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.